ॐ गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः दक्षिणामूर्तये नमः श्रीगुरुभ्यो नमः हरिः ॐ वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः शङ्करं शङ्कराचार्यं केशवं बादरायणं सूत्रभाष्य कृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादम् शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमा सद्गुरुभ्यो नमः श्री श्री सच्चिदानन्देन्द्र सरस्वती सद्गुरुपादुकाभ्यां नमः शङ्कराचार्य सच्छिष्यं ज्ञानिराजं तपस्विनं नैष्कर्म्यसिद्धिकर्तारं सुरेश्वरमहं भजे नमो नमः सद्गुरु श्री श्री सुरेश्वराचार्य पादुकाभ्यां नमः ॐ शान्ति शान्ति शान्तिः सद्गुरु भक्तरो तत्त्वजिज्ञासु साधकरो वेदांत प्रियरो ಹಾಗೂ ಸುರೇಶ್ವರಾಚಾರ್ಯ ಶಂಕರಾಚಾರ್ಯ ಸದ್ಗುರುಗಳ ಪರಮ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ಶುಭೋದಯವನ್ನು ಕೋರುತ್ತಾ ಇಂದು ಶೋಭಕನ್ನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ಬುಧವಾರ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನವನ್ನ ಪ್ರಾರಂಭ ಮಾಡೋಣ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಕಾನಿ ರಾಜ್ಞಬ್ಧರಿತ್ರಿಯಂತಂ ಸಕ್ಷ್ಮಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಸ್ತಮವಾದಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾಗ್ರಂಥಿಭೇದಿನೇ. ಓಂ ಶಾಂತಿಶ್ಶಾಂತಿಶ್ಶಾಂತಿಃ.
नैष्कर्म्य सिद्धिं सुसुखं वशीकर्तुं यदीच्छथ क्लेशापहारिणीं व्याख्यां भजतैकां समादरात् वेदान्तोदरसङ्गूढम् संसारोत्सारिवस्तुगम् ज्ञानं व्याकृतमप्यन्यैः वक्ष्ये गुर्वनुशिक्षया यत्सिद्धाविदमस्सिद्धिः यदसिद्धौ न किञ्चन प्रत्यग्धर्मैकनिष्ठस्य याथात्म्यं वक्ष्यते स्फुटम् ॐ शान्ति शान्ति शान्तिः। प्रारम्भमर्थज्ञने अथ सुरेश्वराचार्यकृत नैष्कर्म्यसिद्धौ प्रथमाध्याये पञ्चमश्लोकः। ಒಂದನೇ ಅಧ್ಯಾಯದಲ್ಲಿ ಐದನೇ ಶ್ಲೋಕ, ತುಂಬಾ ಜ್ವರ ಇದೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಗುರೋಕ್ತೋ ವೇದರಾದ್ಧಾಂತ ತತ್ರನೋವ್ಯಶಕ್ತಿ ಸಹಸ್ರಕಿರಣ ವ್ಯಾಪ್ತೆ ಖದ್ಯೋತಃ ಕಿಂ ಪ್ರಕಾಶಯೇತಿ. ಇದನ್ ಪ್ರಸಿದ್ಧವಾದ ಶ್ಲೋಕ ಇದು. ಸುರೇಶ್ವರಾಚಾರ್ಯನಿಗೆ ಅವರ ಗುರುಗಳಾಗಿರುವಂತಹ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರಲ್ಲಿ ಎಷ್ಟು ಶುದ್ಧವಾದ ಭಕ್ತಿ ಇತ್ತು ಅನ್ನುವಂತ ಗೊತ್ತಾಗ್ತಾ ಇದೆ. ನಮ್ಮ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರು ಈ ಶ್ಲೋಕವನ್ನು ಹೇಳುವಾಗ ಒಂದು ಮಾತು ಹೇಳಿದ್ರು. ಅಧ್ಯಾತ್ಮ ತತ್ವ ಜಿಜ್ಞಾಸು ಸಾಧಕರಿಗೆ, ಶಿಷ್ಯರಿಗೆ ಅವರ ಗುರುಗಳಲ್ಲಿ ಆತ್ಮಜ್ಞಾನೋಪದೇಶ ಮಾಡುವಂತಹ ಗುರುಗಳಲ್ಲಿ ಎಷ್ಟು ಭಕ್ತಿ ಇರಬೇಕು ಎನ್ನುವುದನ್ನ ನಾವು ಸುರೇಶ್ವರಾಚಾರ್ಯರಿಂದ ಕಲಿಯಬೇಕು. ಮಗು, ಸುರೇಶ್ವರಾಚಾರ್ಯರು ಮಹಾವಿದ್ವಾಂಸರು, ಇವರೋ ಸನ್ಯಾಸಿಗಳು, ಇವರು ಜ್ಞಾನಿ ಪುಂಗವರು. ಆದರೆ ಇವರು ಈ ಮಟ್ಟಕ್ಕೆ ಬರುವುದಕ್ಕೆ ಕಾರಣ ಗುರುಗಳಾದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು. ಶಂಕರರ ಅನುಗ್ರಹದಿಂದ ನಾನೀಗ ವೇದಾಂತಿಯಾಗಿದ್ದೇನೆ. ಶಂಕರರ ಅನುಗ್ರಹದಿಂದ ನಾನೀಗ ವಸ್ತುತಂತ್ರಜ್ಞಾನ ಸಂಪನ್ನನಾಗಿದ್ದೇನೆ. ಶಂಕರರ ಅನುಗ್ರಹದಿಂದ ನಾನೀಗ ಯತಿ ಪುಂಗವನಾಗಿ ನೈಷ್ಕರ್ಮ ಸಿದ್ಧಿ ಗ್ರಂಥವನ್ನು ಬರಿತಾ ಇದ್ದೇನೆ. ಅಂತಹ ಗುರುಗಳಿಗೆ ಅನಂತಾನಂತ ಶಿರಸ ಕೋಟಿ ಪ್ರಣಾಮಗಳು ಅಂದ್ಬಿಟ್ರು. ಇದನ್ನ ನಾವು ಕಲ್ತ್ಕೋಬೇಕು. ಏನೋ ಗುರುಗಳಲ್ಲಿ ಇರುವಂತಹ ಕೆಲವು ದೋಷವನ್ನ ನೋಡಿಬಿಟ್ಟು ಈ ಗುರು ಉಪಯೋಗವಿಲ್ಲ ಅಂತ ಬಿಟ್ಟು ಬಿಟ್ರೆ ಅದರಿಂದ ಆಗುವಂತಹ ನಷ್ಟ ನನಗೇ ಹೊರತು ಗುರುವಿಗೆ ಅಲ್ಲ. ಸೂರ್ಯ ಭಗವಂತ ಪ್ರಪಂಚವನ್ನೆಲ್ಲ ಬೆಳಗ್ತಾ ಇದ್ದಾನೆ. ಯಾವುದೋ ಒಂದು ಊರಿನಲ್ಲಿ 52 ಸೆಲ್ಸಿಯಸ್ ಇದೆ, 52 ಡಿಗ್ರಿ ಹೊರಟೋಗಿದೆ. ಯಾವನೋ ಒಬ್ಬ ಮನುಷ್ಯ ಸತ್ವದ 52 ಡಿಗ್ರಿ ತೆರೆದುಕೊಳ್ಳಲ ಸರಿಸ್ಟೋಕಾಯ್ತು. ಅದನ್ನ ನೋಡ್ಬಿಟ್ಟು ಹಣ ಸೂರ್ಯ ಸಹವಾಸ ಬೇಡ, ನಾಳೆಯಿಂದ ಸೂರ್ಯನನ್ನ ನೋಡುವುದಿಲ್ಲ, ನಮಸ್ಕಾರ ಮಾಡುವುದಿಲ್ಲ ಅಂದ್ರೆ ಆಯ್ತಪ್ಪ ದೊಡ್ಡ ಮನುಷ್ಯ ನೀನು ಅಂತಾನೆ. ಅಷ್ಟೇ ಬರ್ತೀವಿ, ಈ ಒಬ್ಬ ಮನುಷ್ಯ ಸೂರ್ಯನಿಗೆ ನಮಸ್ಕಾರ ಮಾಡಿದ್ದರಿಂದ ಸೂರ್ಯನಲ್ಲಿ ದೋಷವನ್ನ ಕಂಡು ಅಪಪ್ರಚಾರ ಮಾಡುವುದರಿಂದ ಸೂರ್ಯನಿಗೆ ಏನೂ ಆಗ್ಬೇಕಾದಿಲ್ಲ. ಹಾಗಿಲ್ಲಿ ಪುರೋಕ್ತೋ ವೇದರಾದ್ಧಾಂತ ತತ್ರನೋವ್ಯ ಶಕ್ತಿತಃ ಸಹಸ್ರ ಕಿರಣ ವ್ಯಾಪ್ತೆ ಖದ್ಯೋತಃಕಿಂ ಪ್ರಕಾಶಯೇತಿ. ನನ್ನ ಅನುಭವದಲ್ಲಿ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಸನ್ನಿಧಾನಕ್ಕೆ ಲಕ್ಷಾಂತರ ಜನ ಬಂದ್ರು. ಹತ್ರ ಇರ್ತೇವೆ ಅಂತ 50 ಜನ ಬಂದ್ರು, ಯಾರೂ ನಿಲ್ಲಿಲ್ಲ. ಗುರುಗಳಲ್ಲಿ
ದೋಷಾನ್ವೇಷಣೆಯನ್ನ ಮಾಡಿ ದೋಷಾರೋಪಣೆ ಮಾಡಿಬಿಟ್ಟು ಹೊರಟೋಗ್ತಾ ಇದ್ರು. ಗುರು ಹೇಳಿದ್ರು, ಸಂತೋಷನಪ್ಪ ನಾ ನಾಳೆ ಹೊರಟೋಗ್ತೀವಿ ಅಂದ್ರೆ ಕೆಲವರು, ನಾಳೆವರೆಗೆ ಯಾಕಪ್ಪ ಇವತ್ತೇ ಹೊರಟೋಗಿ ಸಂತೋಷ. ನಾನು ಹೇಳು ಮಗು, ನೀನು ಮಾತ್ರ ಅವರಿವರಂತೆ ಹೋಗಬೇಡ, ಇಲ್ಲೇ ಇರು ಮಗು, ನಾನು ನಿನ್ಗೆ ಪಾಠವನ್ನು ಮಾಡ್ತೇನೆ, ಅನುಗ್ರಹ ಮಾಡ್ತೇನೆ ಅಂತ ಸಾವಿರಾರು ಸಲ ಹೇಳ್ತಾ ಇದ್ದೆ. ಇಲ್ಲಿ ಎಲ್ಲ ಜ್ಞಾಪಕ ಬರ್ತಾ ಇದೆ. ಐದನೇ ಶ್ಲೋಕ ಇನ್ನೊಮ್ಮೆ ಹೇಳ್ತೇನೆ, ಕೈಯಲ್ಲಿ ಪೆನ್ ಇದ್ರೆ ನೋಡ್ಕೊಂಡು ಗುರುತು ಮಾಡ್ಕೊಬಿಡಿ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಗುರೋಕ್ತೋ ವೇದರಾದ್ಧಾಂತ ತತ್ರ ನೋವ್ಯ ಶಕ್ತಿ ಸಹಸ್ರ ಕಿರಣ ವ್ಯಾಪ್ತೆ ಖದ್ಯೋತ ಕಿಂ ಪ್ರಕಾಶಯೇತಿ. ಓಂ ಶಾಂತಿ ಶಾಂತಿ ಶಾಂತಿ. ಪದವಿಭಾಗವನ್ನು ಮಾಡ್ತೇನೆ, ಗುರುತು ಮಾಡ್ಕೊಂಬಿಡಿ, ಕಾಮ ಹಾಕೋತಾ ಬನ್ನಿ. ಗುರೋಕ್ತ ವೇದರಾದ್ಧಾಂತ ತತ್ರ ನೋ ವಚ್ಮಿ ಅಶಕ್ತಿ ಸಹಸ್ರ ಕಿರಣ ವ್ಯಾಪ್ತೆ ಖದ್ಯೋತ ಕಿಂ ಪ್ರಕಾಶಯೇತೆ. ಒಂಬತ್ತು ಪದಗಳಿಂದ ಗ್ರಥಿತವಾಗಿರುವ ನಿಬದ್ಧವಾಗಿರುವ ಮಂಗಳವಾದ ಶ್ಲೋಕವಿದು. ಮತ್ತೊಮ್ಮೆ ಪದಚ್ಛೇದವನ್ನು ಮಾಡ್ತೇನೆ, ಶ್ಲೋಕ ಹೇಳ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಗುರುಕ್ತೋ ವೇದರಾದ್ಧಾಂತ ತತ್ರ ನೋವ್ಯ ಶಕ್ತಿ ಸಹಸ್ರ ಕಿರಣ ವ್ಯಾಪ್ತೆ ಖದ್ಯೋತ ಕಿಂ ಪ್ರಕಾಶಯೇತಿ. ಓಂ ಶಾಂತಿ ಶಾಂತಿ ಶಾಂತಿ. ಸುರೇಶ್ವರಾಚಾರ್ಯರವರ ಗುರುಭಕ್ತಿಗೆ ಪ್ರತೀಕವಾಗಿರುವ ಶ್ಲೋಕವಿದು. ಗುರುಕ್ತ ವೇದರಾದ್ಧಾಂತ ತತ್ರ ನೋ ವಚ್ಮಿ ಅಶಕ್ತಿ ಸಹಸ್ರ ಕಿರಣ ವ್ಯಾಪ್ತೆ ಖರ್ಜ್ಯೋತ ಕಿಂ ಪ್ರಕಾಶಯೇತಿ. ಒಂಬತ್ತು ಪದಗಳಿಂದ ರಚಿತವಾಗಿರುವ ಶ್ಲೋಕವಿದು, ನವಪದಾತ್ಮಕ ಶ್ಲೋಕ. ಈ ಶ್ಲೋಕದಲ್ಲಿ ನಾಲ್ಕು ಪಾದಗಳಿವೆ, ಒಂದೊಂದು ಪಾದದಲ್ಲಿ ಎಂಟೆಂಟು ಅಕ್ಷರಗಳಿವೆ. ಎಂಟನಾಪೆ 32 ಅಕ್ಷರಗಳಿಂದ ಕೂಡಿರುವ ಅನುಷ್ಟುಪ್ ಛಂದಸ್ಸಿನ ಶ್ಲೋಕವಿದು. ಅನ್ವಯ ಹೆಚ್ಚನಿಗೆ ವೇದರಾದ್ಧಾಂತ ಗುರೋಕ್ತ ತತ್ರ ಅಹಂ ನೋ ವಚ್ಮಿ ಅಶಕ್ತಿ ಸಹಸ್ರ ಕಿರಣ ವ್ಯಾಪ್ತೆ ಪದಾರ್ಥೇ ಖದ್ಯೋತ ಪ್ರಕಾಶಯೇತ್ ಕಿಂ. ಏನ್ ಮಾತಾಡಿದ್ದಾರೆ, ಏನು ದೃಷ್ಟಾಂತ ಕೊಟ್ಟಿದ್ದಾರೆ, ಏನು ಅಖಂಡವಾದ ಪರಿಪೂರ್ಣವಾದ ಗುರುಭಕ್ತಿ ಒಂದ್ ತಿಳ್ಕೊಂಬಿಡಿ. ವೇದಾಂತ ಕ್ಷೇತ್ರದಲ್ಲಿ ಅಧ್ಯಾತ್ಮ ಜಿಜ್ಞಾಸು ಸಾಧಕರುಗಳಿಗೆ ಮುಖ್ಯವಾದ ಸಂಪತ್ತು ಗುರುಭಕ್ತಿ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೇ ಕಥಿತ ಶರ್ಥಃ ಪ್ರಕಾಶಂತೆ ಮಹಾತ್ಮನಃ. ಶ್ವೇತಾಶ್ವ ತರೋಪನಿಷತ್ತಿನಲ್ಲಿ ಕಟ್ಟಕಡೆಯ ಮಂತವ್ಯ, ಯಾವನಿಗೆ ಗುರುಭಕ್ತಿ ಇಲ್ಲವೋ ಅವನಿಗೆ ವೇದಾಂತ ಅರ್ಥ ಅರ್ಥವಾಗುವುದಿಲ್ಲ. ಗುರುಭಕ್ತಿ ಉಳ್ಳವನು ದಡ್ಡನಾಗಿರಬಹುದು ಅಥವಾ ಮತ್ತೊಬ್ಬನಾಗಿರಬಹುದು, ಏನಾಗಿದ್ರೂ ಕೂಡ ಅವನಿಗೆ ಆ ಗುರುಭಕ್ತಿ ಅಂತಿದೆಯಲ್ಲ, ಆ ಗುರುಭಕ್ತಿಯಿಂದ ಸಂಸಾರ ದಡವನ್ನ ಅವಶ್ಯವಾಗಿ ಸೇರ್ಬಿಡ್ತು, ಮುಕ್ತನಾಗ್ತಾನೆ. ಅನ್ವಯ ಹೇಳಿದೆ ಅರ್ಥ ಹೇಳ್ತೀನಿ. ಈಗ ವೇದರಾದ್ಧಾಂತ, ರಾದ್ಧಾಂತ ಅಂತಂದ್ರು ಒಂದೇ, ಸಿದ್ಧಾಂತ ಅಂದ್ರು ರಾದ್ಧ ಸಿದ್ಧ ಅಂತ ನಿರ್ಣಯ ರಾದ್ಧಾಂತ ಸಿದ್ಧಾಂತ. ವೇದ ಸಿದ್ಧಾಂತ
ವೇದ ವೇದಾಂತಗಳ ಸಿದ್ಧಾಂತವು ಏನು ಎನ್ನುವುದು ಗುರುಕ್ತ ನನ್ನ ಗುರುವಿನಿಂದ ಸಂಪೂರ್ಣವಾಗಿ ಹೇಳಲ್ಪಟ್ಟಿದೆ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರು ತಮ್ಮ ಗೀತಾ ಭಾಷ್ಯದಲ್ಲಿ ಉಪನಿಷತ್ ಭಾಷ್ಯಗಳಲ್ಲಿ ವಿಶೇಷವಾಗಿ ಬ್ರಹ್ಮಸೂತ್ರ ಶಂಕರ ಭಾಷ್ಯದಲ್ಲಿ ವೇದ ವೇದಾಂತಗಳ ಸಿದ್ಧಾಂತವೇನು ಸಾಧನವೇನು ಜ್ಞಾನೋಪದೇಶವೇನು ಎನ್ನುವುದನ್ನ ಸುಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಗುರುಗಳು ಹೇಳದೇ ಇರುವಂತಹ ವಿಚಾರ ಯಾವುದೂ ಇಲ್ಲ. ವೇದ ರಾಧಾಂತ ವೇದ ಸಿದ್ಧಾಂತ ವೇದಾಂತ ಸಿದ್ಧಾಂತ ಮಯಾ ಮಮ ಗುರುಣ ಉಕ್ತ. ಆದ್ದರಿಂದ ತತ್ರ ಆ ವಿಷಯದಲ್ಲಿ ಗುರುಗಳು ಹೇಳದೇ ಇರುವಂತಹ ವಿಷಯದಲ್ಲಿ ಅಥವಾ ಗುರು ತಪ್ಪಾಗಿ ಹೇಳಿರುವಂತಹ ವಿಷಯದಲ್ಲಿ ನಾನು ನೋ ವಚ್ವಿ ಐ ಡೋಂಟ್ ಸೇ ನಾನು ಹೇಳಿಕೊಟ್ಟಿಲ್ಲ. ಗುರುಗಳ ಸಿದ್ಧಾಂತವನ್ನು ಕುರಿತು ಸರಿಯಾಗಿ ಹೇಳಿದ್ದಾರೆ ತಪ್ಪು ಹೇಳಿದ್ದಾರೆ ಅಂತ ಹೇಳಿ ವಿಮರ್ಶೆ ಮಾಡುವುದಕ್ಕಾಗಿ ನಾನು ಈ ಗ್ರಂಥವನ್ನ ಬರೆಯುತ್ತಿಲ್ಲ. ಹೇಳಿದ ಗುರುಕ್ತೋ ವೇದರಾದ್ದಾಂತ ಏನ್ ಹೇಳ್ಬೇಕೋ ಎಷ್ಟು ಹೇಳ್ಬೇಕೋ ತತ್ವ ಜಿಜ್ಞಾಸುಗಳಿಗೆ ಏನೇನ್ ಹೇಳ್ಬೇಕೋ ಎಲ್ಲವನ್ನು ನನ್ ಗುರು ಹೇಳ್ಬಿಟ್ಟಿದ್ದಾನೆ. ಆದ್ದರಿಂದ ಆ ವಿಷಯದಲ್ಲಿ ನೋ ವಚ್ವಿ ನಾನು ಏನನ್ನು ಹೇಳುವ ಯಾಕೆ ಅಶಕ್ತಿತ ನನಗೆ ಶಕ್ತಿ ಇಲ್ಲದ್ದರಿಂದ ಗುರೂಪದಿಷ್ಟ ವಿಷಯದ ಮೇಲೆ ವಿಮರ್ಶೆ ಮಾಡುವಂತಹ ಶಕ್ತಿ ನನಗಿಲ್ಲ. ನಾನೊಬ್ಬ ಗುರುಭಕ್ತ ನಾನೊಬ್ಬ ಶಿಷ್ಯ ನಾನೊಬ್ಬ ತತ್ವ ಜಿಜ್ಞಾಸವಾಗಿ ಕೆಲವು ಮಾತು ಹೇಳ್ತಾ ಇದ್ದೇನೆ ಹೊರತು ಗುರುಗಳು ಹೇಳದಿರುವುದನ್ನ ತಪ್ಪಾಗಿ ಹೇಳುತ್ತಿರುವುದನ್ನ ವಿಮರ್ಶೆ ಮಾಡಿ ಹೇಳುವಂತಹ ಶಕ್ತಿ ನನಗೆ ಇಲ್ಲ. ನಿಜವಾಗಿ ಹೇಳಬೇಕಾದ್ರೆ ಸುರೇಶ್ವರಾಚಾರ್ಯರು ಗುರುವನ್ನ ಮಿಂಚಿದ ಶಿಷ್ಯ ನಮ್ಮ ದೃಷ್ಟಿಯಿಂದ, ಆದರೆ ಸುರೇಶ್ವರರು ಮಾತ್ರ ಸೌಜನ್ಯ ಮೂರ್ತಿಗಳಾಗಿ ಹೇಳ್ತಾ ಇದ್ದಾರೆ ನಾನು ಗುರುವಿನ ಮುಂದೆ ಒಬ್ಬ ಸಾಮಾನ್ಯ ಮನುಷ್ಯ, ರಂಗನ ಮುಂದೆ ಸಿಂಗ ಎನ್ನುವಂತೆ ನಾನಿದ್ದೇನೆ. ಗುರುವಿಗಿಂತ ದೊಡ್ಡವನು ನಾನಲ್ಲ, ಗುರುವಿಗೆ ಸಮಾನನೂ ನಾನಲ್ಲ. ಇದು ನೋಡಿ ಬಾ ಎಂಥ ಗುರುಭಕ್ತಿ. ಅಂಥವನಿಗೆ ದೇವಾದಿ ದೇವತೆಗಳ ಅನುಗ್ರಹದಿಂದ ಹರಿಹರ ಬ್ರಹ್ಮನ ಅನುಗ್ರಹದಿಂದ ಬ್ರಹ್ಮಜ್ಞಾನ ಆಗುತ್ತೆ ಸರ್. ನಾ ತಿಳ್ಕೋಬೇಕು ಯಾವ ಕಾರಣಕ್ಕೂ ಗುರುವನ್ನ ತಿರಸ್ಕಾರ ಮಾಡುವುದು ಬೇಡ, ಗುರುವನ್ನ ನಿಂದೆ ಮಾಡುವುದು ಬೇಡ, ಗುರುವಿನಲ್ಲಿರುವಂತ ದೋಷವನ್ನೇ ಎತ್ತಿ ನೋಡುತ್ತಾ ಹಾಳಾಗುವುದಂತೂ ಖಂಡಿತ ಬೇಡವೇ ಬೇಡ. ಮನುಷ್ಯ ಎಂದ ಮೇಲೆ ದೋಷವಿರುತ್ತೆ. ಏನ್ ಗುರು ಬಂಗಾರದ ಅಥವಾ ವಜ್ರದ ವಿಗ್ರಹವೇ? ಅವನು ಒಬ್ಬ ಮನುಷ್ಯ, ಅವನಿಗೂ ರಕ್ತ ಮೂಳೆ ಮಾಂಸ ಕೀವು ಇದ್ದೇ ಇರುತ್ತೆ. ಅವನ ಮನಸ್ಸು ಕೂಡ ವ್ಯಾವಹಾರಿಕವಾಗಿ ನಮ್ಮಂತೆ ಇರುತ್ತೆ. ನಾವು ದೋಷವನ್ನೇ ನೋಡುತ್ತಾ ಗುರುವಿನ ಮಹತ್ವವನ್ನು ಮರೆತರೆ ಅದರಿಂದ ಆಗುವಂತಹ ಲಾಸ್ ನನಗೆ. ಗುರುಕ್ತೋ ವೇದರಾದ್ದಾಂತ ತತ್ರನೋ ವಚ್ಮ್ಯ ಶಕ್ತಿತಃ. ಉತ್ತರಾರ್ಧ ಸಹಸ್ರ ಕಿರಣ ವ್ಯಾಪ್ತೆ ಕದ್ಯೋತ ಕಿಂ ಪ್ರಕಾಶಯೇತ್. ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದಾರೆ. ಸಹಸ್ರ ಕಿರಣ ವ್ಯಾಪ್ತೆ, ಸಹಸ್ರ ಕಿರಣ ಸೂರ್ಯ, ಸಹಸ್ರಂ ಕಿರಣ ಅಥವಾ ಕಿರಣಾನಿ ಯಸ್ಯ ಸಹ ಸಹಸ್ರ ಕಿರಣ. ಸೂರ್ಯನಿಂದ ಒಂದ್ ವಸ್ತು ಬೆಳಗಲ್ಪಡ್ತಾ ಇದೆ. ಅಂತಹ ಪದಾರ್ಥವನ್ನ ಖದ್ಯೋತ ಮಿಂಚಿನ ಹುಳು ಪ್ರಕಾಶಯೇತ್ಯಂ ಪ್ರಕಾಶಗೊಳಿಸಿತೇನು, ಪ್ರಕಾಶಗೊಳಿಸಲು ಸಾಧ್ಯವಾದೀತೇನು. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಸ್ವಾಮಿಗಳವರು
ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಹಿಮಾಲಯ ಪರ್ವತ ಹೌದು, ಒಂದು ದೊಡ್ಡ ಬೆಟ್ಟ, ತಿರುಪತಿ ಬೆಟ್ಟ, ಚಾಮುಂಡಿ ಬೆಟ್ಟ, ಶಿವಗಂಗಾ ಬೆಟ್ಟ ನಮ್ಗೆ ಗೊತ್ತಿರುವಂತಹದ್ದು. ಬಹಳ ಎತ್ತರದಲ್ಲಿದೆ, ಅಗಲವಾಗಿದೆ. ಅದನ್ನ ಸೂರ್ಯ ಬೆಳಗ್ತಾ ಇದ್ದಾನೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಸಮಯದ ನೋಡಿದ್ರೆ ಎಲ್ಲಾ ಕಡೆಗಳಲ್ಲೂ ಬಿಸಿಲು ಬಿಸಿಲು ಬಿಸಿಲು. ಸೂರ್ಯ ಭಗವಂತ ಹಿಮಾಲಯ ಪರ್ವತವನ್ನೇ ಬೆಳಗ್ತಾ ಇದ್ದಾನೆ. ಎಷ್ಟು ಕಿಲೋಮೀಟರ್ ಉದ್ದ ಇದೆಯೋ ಗೊತ್ತಿಲ್ಲ ಹಿಮಾಲಯ ಪರ್ವತ. ಸಮುದ್ರ ನಿಂತಿರುವುದು ಹಿಮಾಲಯ ಪರ್ವತದಿಂದ ಅಂತ ಹೇಳ್ತಾನೆ ಕಾಳಿದಾಸ. ಅಂತ ಹಿಮಾಲಯ ಪರ್ವತ ಎತ್ತರಕ್ಕೂ ಇದೆ, ಅಗಲವಾಗೂ ಇದೆ. ಅದು ಇಡೀ ಪರ್ವತವನ್ನ ಸೂರ್ಯ ಭಗವಂತ ಬೆಳಗ್ತಾ ಇದ್ದಾನೆ. ಅದರಲ್ಲಿ ಒಂದು ಭಾಗದಲ್ಲಿ ಒಂದು ಸಣ್ಣ ಮಿಣುಕುಳ ಇದೆ. ಆ ಮಿಣುಕುಳ ಪುಕ್ 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 ಅಂತ ಇದೆ, ಬೆಳಕು ಬರುತ್ತೆ ಅದರಿಂದ. ಆ ಮಿಣುಕು ಹುಳದಿಂದ ಅದು ಹೆಸರು ದೀಪದ ಮಿಣುಕುಳ ಅಂತಾರೆ. ಅದ್ರ ಬೆಳಕು ಬರುತ್ತೆ, ಆ ಬೆಳಕು ಆ ಇಡೀ ಹಿಮಾಲಯ ಪರ್ವತವನ್ನ ಬೆಳಗೀತೆ. ಸೂರ್ಯನಲ್ಲಿ ಈ ಒಂದು ಮಿಂಚಿನ ಹುಳವೆಲ್ಲಿ ಸ್ವಾರಸ್ಯ ಹೇಳ್ತಾ ಇದ್ದ ಪೂಜ್ಯರಾದ ಸದ್ಗುರುಗಳು ಸುರೇಶ್ವರಾಚಾರ್ಯರು ಭಾಸ್ಕರ ವ್ಯಾಪ್ತಿ ಅಂತ ಹೇಳಲಿಲ್ಲ, ಸೂರ್ಯ ವ್ಯಾಪ್ತಿ ಅಂತ ಹೇಳಲಿಲ್ಲ, ಸಹಸ್ರ ಕಿರಣ ವ್ಯಾಪ್ತಿ ಅಂದ್ಬಿಟ್ರು. ಸಹಸ್ರಾರು ಲಕ್ಷೋಪಲಕ್ಷ ಕೋಟಿ ಕೋಟಿ ಕಿರಣಗಳನ್ನು ಉಳ್ಳಂಥವನು ಸೂರ್ಯ. ಕೋಟಿ ಕೋಟಿ ಕಿರಣಗಳ ಪೈಕಿ ಒಂದು ಕಿರಣದಲ್ಲಿ ಒಂದಂಶ ಇಲ್ಲ, ಯಾವುದು? ಮಿಣುಕು ಹುಳ. ಯೋಚನೆ ಮಾಡಿ, ಒಂದು ಮಿಣುಕು ಹುಳ ಒಬ್ಬ ಸೂರ್ಯ. ಸೂರ್ಯ ಅನ್ನುವುದು ಬೇಡ, ಸಹಸ್ರ ಕಿರಣ, ಅನಂತ ಕಿರಣ, ಕೋಟಿ 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 ಕಿರಣ. ಸೂರ್ಯನಲ್ಲಿ ಎಷ್ಟು ಕಿರಣ ಇದೆ ಲೆಕ್ಕವೇ ಇಲ್ಲ. ಸಹಸ್ರಾರು ಲಕ್ಷ ಕೋಟಿ ಕಿರಣಗಳನ್ನ ಉಳ್ಳಂತ ಒಬ್ಬ ಸೂರ್ಯನು ಇಡೀ ಪ್ರಪಂಚವನ್ನೇ ಬೆಳಗ್ತಾ ಇದ್ದಾನೆ ಅಂತ. ಸೂರ್ಯನಿಂದ ಬೆಳಗಲ್ಪಟ್ಟಂತ ಪ್ರಪಂಚ ಬೆಳಗ್ತೇನೆ ಅಂತ ಈ ಮಿಣುಕುಳ ಹೊರಟ್ರೆ ಅದು ಹಾಸ್ಯಾಸ್ಪದ. ಬೆಳಗಲು ಸಾಧ್ಯವೇ? ಮಿಣುಕುಳ ಪುಕ್ ಅನ್ನುತ್ತೆ, ಬೆಳಗ್ ಬರುತ್ತೆ, ಪುನಃ ಹೊರಟೋಗುತ್ತೆ. ಈ ಒಂದು ಮಿಣುಕು ಹುಳವೆಲ್ಲಿ? ಆ ಸೂರ್ಯನಲ್ಲಿ. ನನ್ನ ಗುರು ಭಗವತ್ಪಾದ ಶಂಕರರು ಸೂರ್ಯ. ನಾನು ಅವರ ಮುಂದೆ ಒಂದು ಪುಟಾಣಿ ಸಣ್ಣ ಹೆಮ್ಮಿಣುಕು ಹುಳು. ಆ ಗುರುಭಕ್ತಿ ನೋಡ್ರೆ ಹಾಗಿರ್ಬೇಕು. ಶಂಕರಾಚಾರ್ಯರನ್ನ ಎಷ್ಟೋ ಜನ ನಿಂದೆ ಮಾಡ್ತಾರೆ, ತಪ್ಪು. ಗುರುಗಳನ್ನ ನಿಂದೆ ಮಾಡುವವರ ಬಾಯಿನಿಂದ ಹುಳ ಸುರಿಯುತ್ತೆ ಅಂತ ಹೇಳ್ತಾ ಇದ್ದ ಪೂಜ್ಯರಾದ ಸದ್ಗುರು. ಅದರಲ್ಲೂ ಕೂಡ ಯಾವ ಗುರುಗಳು ನಮಗೆ ವೇದಾಂತೋಪದೇಶವನ್ನ ಮಾಡುತ್ತಿದ್ದಾರೋ ಅಂತ ಗುರುಗಳಲ್ಲಿ ನಾವು, ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹರಿಹರ ಬ್ರಹ್ಮ ಸ್ವರೂಪನನ್ನ ಗುರುಗಳಲ್ಲಿ ಕಾಣಬೇಕು. ಅದನ್ನ ನಾವು ಸುರೇಶ್ವರಾಚಾರ್ಯರನ್ನು ಕಲಿಯಬೇಕು. ಗುರುಕ್ತೋ ವೇದರಾದ್ಧಾಂತ ತತ್ರ ನೋ ವಚ್ಯ ಶಕ್ತಿತಃ ಸಹಸ್ರ ಕಿರಣ ವ್ಯಾಪ್ತಿ ಕದ್ಯೋತಃಿಂ ಪ್ರಕಾಶಯೇತಿ. ಸಹಸ್ರ ಕಿರಣವುಳ್ಳಂತಹ ಸೂರ್ಯನಿಂದ ಬೆಳಗಲ್ಪಟ್ಟಂತಹ ಹಿಮಾಲಯ ಪರ್ವತವನ್ನ ಸಣ್ಣ ಮಿಂಚಿನ ಹುಳು ಬೆಳಗೀತೆ. ಹಾಗೆ ನಾನೊಬ್ಬ ಮಿಂಚಿನ ಹುಳು, ನನ್ನ ಗುರು ಸಾಕ್ಷಾತ್ ಜ್ಞಾನ ಭಾಸ್ಕರ. ಅಂತ ಜ್ಞಾನ ಭಾಸ್ಕರನ ಮುಂದೆ ನಾನೊಬ್ಬ ಸೊನ್ನೆ ಅನ್ಬಿಟ್ರು. ಇಲ್ಲಿ ಎರಡು ದೃಷ್ಟಿ, ಅದ್ವೈತಿಗಳಾಗಿ ಸುರೇಶ್ವರಾಚಾರ್ಯರು ಈ ಮಾತನ್ನು ಹೇಳಬಹುದಾ? ಗುರು ಶಿಷ್ಯ ಇಬ್ರು ಒಂದೇ ಅಲ್ವೇ? ಅದ್ವೈತ ವೇದಾಂತದ ಪ್ರಕಾರ ಗುರು ಬೇರೆಯಲ್ಲ, ಶಿಷ್ಯ ಬೇರೆಯಲ್ಲ. ಗುರು ಶಿಷ್ಯ ಶಾಸ್ತ್ರ ಎಲ್ಲವೂ ಕೂಡ ಅದ್ವಯವಾದ ಬ್ರಹ್ಮವೇ ಎನ್ನುವಂತ ಅದ್ವೈತ ವೇದಾಂತ ಸಿದ್ಧಾಂತದಲ್ಲಿ ಈ ಭೇದವನ್ನ ಯಾಕೆ ಹೇಳ್ತಾ ಇದ್ದಾನೆ ಸುರೇಶ್ವರಾಚಾರ್ಯರು? ಗುರು ಬಹಳ ದೊಡ್ಡವನು, ನಾ ತುಂಬಾ ಸಣ್ಣವನು. ಗುರು
ಸಹಸ್ರ ಜನ ಸ್ವರೂಪನಾಗಿರುವ ಭಾಸ್ಕರ ನಾನೊಬ್ಬ ಮಿಂಚಿನ ಹುಳು ಎಂದು ತಮ್ಮನ್ನ ಕಳಪೆ ಮಾಡಿಕೊಂಡು ಗುರು ಹೊಗಳ್ತಾ ಇದ್ದಾರಲ್ಲ, ಇದು ತಪ್ಪಲ್ಲವೇ ಅಂದ್ರೆ ತಪ್ಪಲ್ಲ. ಗುರುವಿನ ವಿಚಾರದಲ್ಲಿ ಅದ್ವೈತವನ್ನ ತರಬಾರದು. ಹೌದಾ? ಅದ್ವೈತಂ ತ್ರಿಷು ಲೋಕೇಶು ನಾದ್ವೈತಂ ಗುರು ಸನ್ನಿಧೌ ಭಾವಾದ್ವೈತಂ ಸದಾ ಕುರ್ಯಾತ್ ಕ್ರಿಯಾದ್ವೈತಂ ನ ಕರಿಹಿಚಿತ್. ಜ್ಞಾಪ್ಯ ಇಟ್ಕೊಳ್ಳಿ, ಬಹಳ ಮುಖ್ಯವಾದದ್ದು. ಅದ್ವೈತವನ್ನ ವ್ಯವಹಾರದಲ್ಲಿ ತರಬೇಡ. ಅದ್ವೈತ ಎನ್ನುವಂತಹದ್ದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ಜ್ಞಾನದಿಂದ ಅದ್ವೈತ, ಭಾವದಿಂದ ಅದ್ವೈತ, ಸ್ವರೂಪದಿಂದ ಅದ್ವೈತ, ವಿವೇಕ ಜ್ಞಾನದಿಂದ ಅದ್ವೈತವೇ ಹೊರತು ಕ್ರಿಯೆಯಲ್ಲಿ ಅದ್ವೈತವಲ್ಲ. ಇದು ತಪ್ಪು. ಒಂದು ಉದಾಹರಣೆ ಕೊಡ್ತೇನೆ. ಒಬ್ರು ಮಹಾತ್ಮರು ಬಂದಿದ್ದಾರೆ ಮನೆಯಲ್ಲಿ, ಊಟ ತಿಂಡಿ ಎಲ್ಲ ಅಡಿಗೆ ಮಾಡಿ ಬಿಡಿಸ್ತಾ ಇದ್ದ ಭಿಕ್ಷೆ ಹಾಕ್ತಾ ಇದ್ದಾರೆ ಅವರಿಗೆ. ಅವರು ಎಲ್ಲವನ್ನೂ ಬೆಳೆಸ್ಕೊಂಡ್ಬಿಟ್ಟು ಚಟ್ನಿ, ಪಾಯಸ, ಚಿತ್ರಾನ್ನ, ಆಮೇಲೆ ಮೈಸೂರು ಪಾಕು, ಗೊಂಜು ಎಲ್ಲವನ್ನು ಬೆರ್ಪಿಟ್ಟು ತಿಂತಾ ಇದ್ದಾರೆ. ಯಾಕೆ ಸ್ವಾಮೀಜಿ ಅಂತ ಹೇಳಿದ್ರೆ ಅದ್ವೈತನಪ್ಪ, ಅದ್ವೈತದಲ್ಲಿ ಹುಳಿ ಉಪ್ಪು ಖಾರ ಇಲ್ಲ ಅಂತ ತಿಂತಾ ಇದ್ದೇನೆ ಅಂದ್ರೆ ಅವನೊಬ್ಬ ಮೂರ್ಖ. ಮಹಾತ್ಮರಾಗಿರ್ಬಹುದು ತಪ್ಪರು. ಊಟವನ್ನ ಮಾಡುವಾಗ ಪಾಯಸ ಸಿಹಿಯಾಗಿದೆ, ಚಟ್ನಿ ಹುಳಿಯಾಗಿದೆ, ಚಿತ್ರಾನ್ನ ಖಾರವಾಗಿದೆ, ಪಲ್ಯ ಮತ್ತೊಂದಾಗಿದೆ, ಹಾಗೆ ತಿನ್ಬೇಕು. ಊಟ ಮಾಡುವಾಗ ಅದ್ವೈತವನ್ನ ತರಬೇಡ. ಸಮಾಜದಲ್ಲಿ ಒಂದ್ ಪ್ರವಚನಕ್ಕೆ ಹೋಗಿದ್ದಾನೆ, ಗಂಡು ಹೆಣ್ಣೆಲ್ಲ ಬಂದಿದ್ದಾರೆ, ಎಲ್ಲರನ್ನೂ ಮುಟ್ಕೊಂಡ್ಬಿಡೋದು. ಏನ್ ಸ್ವಾಮಿ ನೀವು ಗಂಡಸರು ಹೆಣ್ಮಕ್ಳು ಮುಟ್ತಾ ಇದ್ದಾರಲ್ಲ ಅಂದ್ರೆ ನಮಗೆ ಗಂಡು ಹೆಣ್ಣು ಅನ್ನುವಂತ ಭೇದವೇ ಇಲ್ವಪ್ಪ, ಎಲ್ಲವೂ ಅದ್ವೈತ. ಇದು ತಪ್ಪು. ವ್ಯವಹಾರದಲ್ಲಿ ಅದ್ವೈತವನ್ನ ಬಳಸಬೇಡ. ತುಂಬಾ ಜನಗಳಿದೆ, ನಾನು ಈ ಸನ್ಮಾನ ಮಾಡುವಾಗ ಶಾಲು ಹೊದ್ದಿಸ್ತಾರೆ, ಹೂಮಾಲೆ ಹಾಕ್ತಾರೆ, ಶಾಲು ಹೊದ್ದಿಸ್ತಾ ಇರ್ತಾರೆ, ತೆಗೆದಾಕ್ಬಿಡ್ತಾರೆ. ಇನ್ನು ಹೊಸೇ ಇಲ್ಲ ಪಾಪ. ಆ ಹೊದ್ದಿಸುವವರು ಶ್ರದ್ಧಾಭಕ್ತಿಯಿಂದ 500 ರೂಪಾಯಿ ಕೊಟ್ಟು ಶಾಲ್ ತಂದಿದ್ದಾರೆ. ಹೊದ್ದಿಸ್ತ ಫೋಟೋ ಹಿಡಿಯೊಳಗಾಗಿ ಬೇಡ ಬೇಡ ಬೇಕೆಂದ್ರೆ ಅದ್ವೈತ ಅನ್ಬಿಡ್ತಾರೆ. ಅದ್ವೈತ ಅಂದ್ರೆ ಏನು? ಶಾಲನ್ ಹಾಕೋಬಾರ್ದು ಅಂತೆ. ಶಾಲನ್ ಹಾಕೊಂಡ್ಬಿಟ್ರೆ ದ್ವೈತ, ತೆಗಿಬಿಡ, ತಪ್ಪು, ಮೂರ್ಖತನ. ಅದೇ ಹೂಮಾಲೆ ಹಾಕ್ತಾ ಇರ್ತಾರೆ, ಹೆಣ್ಣು ಹಾಕ್ತಾ ಇರ್ತಾರೆ, ಅಷ್ಟನ್ನೇ ತೆಗಿಬಿಡ್ತಾರೆ. ಎಷ್ಟು ಸಂಕಟವಾಗುತ್ತೆ ಅವರಿಗೆ. ನಾನೆಲ್ಲರೂ ಫಸ್ಟ್ ಕ್ಲಾಸ್ ಆಗಿ ಹಾಕೊಂಡಿರ್ತೇನೆ, ಹಾಕಿದ್ರೆ ಹಾಕಿಸ್ಕೋತೇನೆ, ಕೊನೆಯವರೆಗೂ ಹಾಕೊಂಡಿರ್ತೇನೆ. ಜನ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ಜನಗಳ ಮನ್ನಣೆ ಬೆಲೆ ಕೊಡ್ಬೇಕಾಗಿಲ್ಲ. ಏನ್ ತಪ್ಪು? ಶಾಲನ್ ಹಾಕಿದ್ದಾರೆ, ಸುಮಾರು ಹಾಕಿದ್ದಾರೆ, ಹಾಕೊಂಡಿರೋಣ. ಹಾಕೊಂಡಿದ್ದು ಬಿಟ್ರೆ ಜನಗಳು ಅದ್ವೈತಿ ಅಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ, ತಿಳ್ಕೊಳ್ಳಿ. ಆದ್ದರಿಂದ ಹಾಗೆಲ್ಲ ಮಾಡಬಾರ್ದು. ಇಲ್ಲಿ ಸುರೇಶ್ವರಾಚಾರ್ಯರು ಗ್ರಂಥವನ್ನ ಬರೆಯುವುದಕ್ಕ ಹೊರಟಿದ್ದಾರೆ. ನೈಷ್ಕರ್ಮ್ಯ ಸಿದ್ಧಿ ಹೇಳ್ತಾ ಇದ್ದಾರೆ. ಈ ಗ್ರಂಥದಲ್ಲಿ ನಾನು ನನ್ನ ಗುರುಗಳು ಹೇಳದೇ ಇರುವಂತ ಯಾವ ವಿಚಾರವನ್ನು ಹೇಳುತ್ತಿಲ್ಲ, ಅಥವಾ ನನ್ನ ಗುರುಗಳು ತಪ್ಪ ಹೇಳಿರುವುದನ್ನು ಹೇಳ್ತಾ ಇಲ್ಲ. ಎಲ್ಲವನ್ನು ಹೇಳಿದ್ದಾನೆ. ಅವರ ಮುಂದೆ ರಂಗನ ಮುಂದೆ ಸಿಂಗ ಎನ್ನುವಂತೆ, ಸೂರ್ಯನ ಮುಂದೆ ನಾನೊಬ್ಬ ಮಿಂಚಿನ ಹುಳಿದಂತೆ ಇದ್ದೇನೆ ಎಂದ್ಬಿಟ್ಟು ಸ್ವಾರಸ್ಯ ಹೇಳ್ತೇನೆ. ನನ್ನ ಪರಮ ಪೂಜ್ಯ ಸದ್ಗುರು ವರೇಂದ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತುಂಬಾ ಚೆನ್ನಾಗಿ ಪಾಠ ಮಾಡಿದ್ದಾರೆ. ಆ ಗುರುಗಳಿಗೆ ಋಣವನ್ನು ಹೇಗೆ ತಿಳಿಸ್ಬೇಕೋ ಗೊತ್ತಾಗುದಿಲ್ಲ. ಗುರುವಿನ ಸಾಲ, ಗುರುವಿನ ಋಣ ಹೇಗೆ ತೀರಿಸ್ತಾ ಏನಿ ಅಂದ್ರೆ, ಪ್ರತಿ ದಿವಸ ಗುರುಸ್ಮರಣೆ ಮಾಡ್ಕೋತೇನೆ. ಎದ್ದ ಕೂಡಲೇ ಬೆಳಿಗ್ಗೆ 4 ಗಂಟೆ ಇರ್ಬೋದು, 4:30 ಇರ್ಬೋದು, 5 ಇರ್ಬೋದು, 6 ಗಂಟೆ ಎದ್ದ ಕೂಡಲೇ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೀ. ಸದ್ಗುರು ಸ್ಮರಣೆಯಿಂದ ಹೇಳುತ್ತಾ
ರಾತ್ರಿ ಮಲಗಿಕೊಳ್ಳುವವರೆಗೂ ಕೂಡ ಗುರುಸ್ಮರಣೆ ಸಹಜವಾಗಿ ಬರ್ತಾ ಇದೆ. ನೋ ಆರ್ಟಿಫಿಷಿಯಾಲಿಟಿ, ಯಾವ ಕೃತ್ರಿಮತೆಯೂ ಇಲ್ಲ. ಯಾಕೆ ಅಂದ್ರೆ ನನ್ನನ್ನ ಉದ್ಧಾರ ಮಾಡಿರುವ ಮಹಾತ್ಮರು ನನಗೆ ಅನುಗ್ರಹ ಮಾಡಿ ನನ್ನನ್ನ ಧನ್ಯನಾಗಿ ಮಾಡಿರುವಂತಹ ಗುರುಗಳನ್ನ ಮರ್ತೋರುಂಟೆ. ಅದೇ ಗುರುವಿನ ಋಣವನ್ನ ತೀರಿಸುವಂತಹ ಕ್ರಮ. ಈ ನಮ್ಮ ಜೀವನವೆಂಬುದು ಒಂದು ಸೆಳವಿನ ನದಿ ಇದ್ದಂತೆ. ಇದನ್ನು ದಾಟುವುದಕ್ಕೆ ದೈವಭಕ್ತಿ ಎಂಬ ದೋಣಿಯನ್ನು ಬಳಸಿಕೊಳ್ಳಬೇಕು. ಎಲ್ಲ ಅನುಕೂಲಗಳು ಇದ್ದಾಗ ನಾಸ್ತಿಕನೂ ಆಗಬಾರದು, ಹೆಚ್ಚಿನ ಕಷ್ಟವು ಬಂದೊದಗಿತೆಂದು ಕುಗ್ಗಲೂ ಬಾರದು. ಅಥರ್ವ ವೇದಕ್ಕೆ ಸೇರಿರುವ ಮುಂಡಕೋಪನಿಷತ್ತು ಹೀಗೆನ್ನುತ್ತಿದೆ: ಸಮಾನೇ ವೃಕ್ಷೇ ಪುರುಷೋ ನಿಮಗ್ನ ಅನೀಶಯ ಶೋಚತಿ ಮುಖ್ಯಮಾನ ಜುಷ್ಟಂ ಯದಾ ಪಶ್ಯತ್ಯನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕ. ಅಂದರೆ ಪ್ರತಿಯೊಬ್ಬನೂ ತನ್ನ ಜೀವನದಲ್ಲಿ ತಾನು ಇಂಥವನು, ಇಂಥವರ ಮಗನು, ಇಂಥವರ ಮೊಮ್ಮಗನು, ಬಡವಾದೆನು, ದಪ್ಪವಾದೆನು ಎಂಬ ಇಲ್ಲದ ಗುಣಧರ್ಮಗಳನ್ನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ಆಗಿರುವ ಆತ್ಮನ ಮೇಲೆ, ಅಂದರೆ ತನ್ನ ಮೇಲೆ ವೃಥಾ ಹೊರಸಿ ಕೊರಗುವುದನ್ನು ಬಿಟ್ಟು, ಇಗೋ ಈ ನಾನೇ ಪ್ರತಿಯೊಂದು ಪ್ರಾಣಿಗೂ ಆತ್ಮನಾಗಿರುವೆನು ಎಂದು ಆಲೋಚಿಸಿ ಅನುಭವದಿಂದ ಕಂಡುಕೊಳ್ಳುವನೋ, ಆ ಸಮಕಾಲದಲ್ಲಿಯೇ ಇಡೀ ಶೋಕಸಾಗರದಿಂದ ಬಿಡುಗಡೆ ಹೊಂದಿ ಕೃತಕೃತ್ಯನಾಗುವನು. ಶಂಕರರು ಸಹ ವೀತಶೋಕೋಭವತಿ ಸರ್ವಸ್ಮಾತ್ ಶೋಕಸಾಗರಾತ್ ವಿಪ್ರಮುಚ್ಯತೆ ಕೃತಕೃತ್ಯೋಭವತಿ ಇತ್ಯರ್ಥ ಎಂದಿದ್ದಾರೆ. ಧನ್ಯನಾದೇನು ಕೃತಕೃತ್ಯನಾದೇನು ಮಾನ್ಯನು ಮಾನಿತ ವಂದ್ಯನಾದೇನು ಧನ್ಯನಾದೇನು ಕೃತಕೃತ್ಯನಾದೇನು ಮಾನ್ಯನು ಮಾನಿತ ವಂದ್ಯನಾದೇನು ಸದಯ ಸದ್ಗುರು ಕೃಪ ಸುಧೆಯೋಳು ಮುಳುಗಿದೆ ಹೃದಯದ ಕಂಟುಗಳಿದೆ ಬಿಚ್ಚಿ ಕಳೆದಿದೆ ಎನ್ನ ಹೃದಯದ ಕಂಟುಗಳಿದೆ ಬಿಚ್ಚಿ ಕಳೆದಿದೆ ಸದಯ ಸದ್ಗುರು ಕೃಪ ಸುಧೆಯೋಳು ಮುಳುಗಿದೆ ಹೃದಯದ ಕಂಟುಗಳಿದೆ ಬಿಚ್ಚಿ ಕಳೆದಿದೆ ಧನ್ಯನಾದೇನು ಕೃತಕೃತ್ಯನಾದೇನು ಧನ್ಯನಾದೇನು ಕೃತಕೃತ್ಯನಾದೇನು ಪಾಪ ಪುಣ್ಯಗಳೆಂಬ ಪಾಶವು ಹರಿಯಿತು ಪಾಪ ಪುಣ್ಯಗಳೆಂಬ ಪಾಶವು ಹರಿಯಿತು ತಾಪತ್ರಯವೆಂಬ ತ್ರಾಸವು ತೀರಿತು ಎನ್ನ ತಾಪತ್ರಯವೆಂಬ ತ್ರಾಸವು ತೀರಿತು ಧನ್ಯನಾದೇನು ಕೃತಕೃತ್ಯನಾದೇನು ಧನ್ಯನಾದೇನು ಕೃತಕೃತ್ಯನಾದೇನು ಸರ್ವ ಸಂಶಯಗಳು ಸರಿದವು ಕೆಳಗೀಗ
ಸರ್ವಶಂಕರ ದೇವ ದರ್ಶನ ಕೊಲವಾಗ ಸರ್ವ ಸಂಶಯಗಳು ಸರಿದವು ಕೆಳಗೀಗ ಸರ್ವಶಂಕರ ದೇವ ದರ್ಶನ ಕೊಲವಾಗ ಸರ್ವಶಂಕರ ದೇವ ದರ್ಶನ ಕೊಲವಾಗ ಧನ್ಯ ನಾನಾದೇನು ಕೃತಕೃತ್ಯನಾದೇನು ಮಾನ್ಯನು ಮಾನಿತ ವಂದ್ಯ ನಾನಾದೇನು ಧನ್ಯ ನಾನಾದೇನು ಕೃತಕೃತ್ಯನಾದೇನು ಮಾನ್ಯನು ಮಾನಿತ ವಂದ್ಯ ನಾನಾದೇನು ಬದುಕಿದ್ದಿದ್ರೆ ಒಂದು ಶಾಲ್ ಒರೆಸಿ ಪಾತ್ಪೂಜೆ ಮಾಡಿ ಅವ್ರಿಗೇನೋ ಪುಷ್ಪ ಮಾಲಿಕೆ ಹಾಕಿ ಕಾಣಿಕೆ ಕೊಟ್ಟು ಬಟ್ಟೆ ಕೊಡ್ಬೋದಾಗಿ ಬೇಡಪ್ಪ ಅಂತ ನನ್ಗೇನು ಬೇಡ ಮಗು ನಾನು ನಿನಗೆ ವಾತ್ಸಲ್ಯದಿಂದ ಏನು ಉಪದೇಶ ಮಾಡಿದ್ದೇನೆಯೋ 16 ವರ್ಷಗಳ ಕಾಲ ಅದನ್ನ ನೀನು ಯಥಾಶಕ್ತಿ ಯಥಾಮತಿ ಪ್ರಚಾರ ಮಾಡಪ್ಪ ಅಷ್ಟೇ ನನಗೆ ನೀನು ಕೊಡುವಂತ ಗುರುವಿನ ಸತ್ಕಾರ ಸನ್ಮಾನ ಅಂತ ಹೇಳಿದ್ದಾನೆ. ಅದು ಯಥಾಶಕ್ತಿ ಮಾಡ್ತಾ ಇದ್ದ ಇಲ್ಲಿ ಗುರು ಉತ್ತಹ ಅನ್ಬಿಟ್ರು ಸುರೇಶ್ವರಾಚಾರ್ಯರು ಶಂಕರರನ್ನ ಗುರು ಎನ್ನುವಂತಹ ಶಬ್ದದನ್ನು ಕರೆದಿದ್ದಾರೆ. ಗುರು ಅಂತಂದ್ರೆ ಏನು? ಗುರು ಗುರು ಎನ್ನುವ ಶಬ್ದ ಅತ್ಯಂತ ಪೂಜ್ಯವಾಗಿರುವ ಒಂದು ಶಬ್ದ. ಆಚಾರ್ಯ, ದೇಶಿಕ, ಮಾರ್ಗದರ್ಶಕ, ತತ್ವೋಪದೇಶಕ ಬೇಕಾದಷ್ಟು ಶಬ್ದಗಳಿವೆ. ಆದರೆ ಗುರು ಎನ್ನುವ ಶಬ್ದ ಅತ್ಯಂತ ಶ್ರೇಷ್ಠವಾದ ಮಂಗಳವಾದ ಶಬ್ದ. ಗುಕಾರಶ್ಚ ಅಂಧಕಾರ ಸ್ಯಾತ್ ಋಕಾರ ತನ್ನಿರೋಧಕ ಅಂಧಕಾರ ನಿರೋಧಿತ್ವಾತಿ ಗುರು ನಿತ್ಯಭಿಧೀಯತೆ. ಗುರು ಗು ಎನ್ನುವ ಮಾತಿಗೆ ಅಜ್ಞಾನಾಂಧಕಾರ ಅಜ್ಞಾನವೆಂಬ ಕತ್ತಲೆ, ಅಧ್ಯಾಸ ಅವಿದ್ಯಾ ಅಜ್ಞಾನ ಭ್ರಾಂತಿ ಜ್ಞಾನ ಮಿಥ್ಯಾಜ್ಞಾನ ಅನ್ಯತಾ ಜ್ಞಾನ ಅನ್ಯೋನ್ಯ ಜ್ಞಾನ ಇದಕ್ಕೆ ಗೂನ್ ಚತು. ರು ಎನ್ನುವ ಮಾತಿಗೆ ರೋಧತಿ ರೋಧಯತಿ. ಗುಕಾರಶ್ಚ ಅಂಧಕಾರ ಸ್ಯಾತಿ ಋಕಾರ ತನ್ನಿರೋಧಕ ನಾಶ ಮಾಡುವವನು. ಡಿಸ್ಪೆಲ್ಲರ್ ಆಫ್ ಇಗ್ನೋರೆನ್ಸ್. ಇದನ್ನ ಗುರು ಮಾತ್ರ ಮಾಡಬಲ್ಲ, ಭಗವಂತನಿಂದಲೂ ಸಾಧ್ಯವಿಲ್ಲ. ಭಗವಂತನ ಪೂಜೆ ಮಾಡ್ತೇವೆ, ಭಗವಂತ ಅನುಗ್ರಹವನ್ನು ಮಾಡಿದ, ಭಗವಂತ ಆಶೀರ್ವಾದವನ್ನು ಮಾಡಿದ. ಆದ್ರೆ ಭಗವಂತ ಪ್ರತ್ಯಕ್ಷವಾಗಿ ಬಂದು ನಮಗೆ ಉಪದೇಶ ಮಾಡಲು ಸಾಧ್ಯವಿಲ್ಲ. ಭಗವಂತನನ್ನ ನಾವು ಪರೋಕ್ಷವಾಗಿ ಕಾಣಬಹುದೇ ಹೊರತು ಪ್ರತ್ಯಕ್ಷವಾಗಿ ಸಾಧ್ಯವಿಲ್ಲ. ಆದರೆ ಗುರುವನ್ನ ಸದ್ಗುರುವನ್ನ ಪ್ರತ್ಯಕ್ಷವಾಗಿ ಕಾಣ್ತೇವರು. ಗುರು ಹತ್ರಕ್ಕೆ ಹೋಗ್ತೇವೆ, ನಮಸ್ಕಾರ ಮಾಡ್ತೇವೆ, ಗುರುವಿನ ಮುಖಾರವಿಂದವನ್ನ ನೋಡ್ತೇವೆ, ಕಷ್ಟವನ್ನು ಹೇಳ್ಕೊಡ್ತೇವೆ, ಗುರು ಉಪದೇಶವನ್ನು ಕೇಳ್ತೇವೆ, ಗುರುವಿನ ಪಾದವನ್ನ ಸ್ಪರ್ಶನ ಮಾಡ್ತೇವೆ. ಏನ್ ಭಾಗ್ಯ ಸ್ವಾಮಿ? ಈ ಭಾಗ್ಯ ಭಗವಂತನನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಭಗವದ್ ಭಕ್ತರಾದರೂ ಕಲ್ಲಿನ ವಿಗ್ರಹವನ್ನ ನೋಡಿ ಅಲ್ಲಿ ಭಾವನೆ ಮಾಡ್ಕೊಳ್ಬೇಕು. ಆದರೆ ಗುರುವಾದರೆ ಪ್ರತ್ಯಕ್ಷ ದೇವರಲ್ವೇ, ಆ ಭಾವನೆ ಬರುವುದಿಲ್ಲ. ಅದಕ್ಕೆ ಶತ್ರು ಭಗವಂತನ ಮಾಯಾ. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಹೇಳ್ತಾ ಇದ್ರು, ನೋಡಪ್ಪ ಮಗು, ಗುರು ಹತ್ರವೇ ಇರ್ತಾರೆ, ಅನೇಕ ವರ್ಷಗಳಿಂದ ಗುರು ಸೇವೆ ಮಾಡ್ಕೊಂಡಿರ್ತಾರೆ, ಗುರುವಿನ ದರ್ಶನ ಮಾಡ್ತಿರ್ತಾರೆ,
ಯಾವುದೋ ಒಂದು ಸಮಯದಲ್ಲಿ ದೇವತೆಗಳ ಮಾಯಾಪಾಶೆ ಸಿಕ್ಕಾಕೊಂಡ್ಬಿಟ್ಟು ಗುರುವನ್ ಕೈ ಬಿಟ್ಬಿಡ್ತಾರೆ. ಇನ್ನೇನು ಆತ್ಮಜ್ಞಾನ ಹಣ್ಣಾಗುವಂತಹ ಸ್ಥಿತಿಯಲ್ಲಿ ಬರ್ತಾ ಇದೆ. ಗುರುವಿನ ಅನುಗ್ರಹದಿಂದ ಆತ್ಮಜ್ಞಾನ ಪಕ್ವವಾಗ್ತಾ ಇದೆ. ಆ ಸಮಯದಲ್ಲಿ ದೇವತೆಗಳ ಶಾಪದಿಂದ ಭಗವಂತನ ಮಾಯೆಯಿಂದ ಗುರುವನ್ನ ನಿಂದೆ ಮಾಡುತ್ತಾ ದೂರವಾಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗಾಗುವುದು ಬೇಡ. ಗುರುಕ್ತ ಅಂದ್ಬಿಟ್ರು ಸುರೇಶ್ವರಾಚಾರ್ಯ, ನನ್ನ ಗುರುವಿನಿಂದ ಹೇಳಲ್ಪಟ್ಟಿದೆ. ಶಂಕರಾಚಾರ್ಯರನ್ನ ಸುರೇಶ್ವರಾಚಾರ್ಯರು ಗುರು ಎಂದು ಕರೆದಿದ್ದಾರೆ. ಯಾಕೆ? ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಗೀತಾ ಶ್ಲೋಕ ಎಷ್ಟು ಚೆನ್ನಾಗಿದೆ. ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನವೆಂಬ ತಿಮಿರ ಪರೆಯಿಂದ ಕುರುಡಾಗ್ಬಿಟ್ಟಿದ್ದಾನೆ ಶಿಷ್ಯ. ತುಂಬಾ ಬುದ್ಧಿವಂತ, ಎಲ್ಲವನ್ನು ಓದ್ಕೊಂಡಿದ್ದಾನೆ. 18 ಭಾಷೆಗಳಲ್ಲಿ ಪಾಂಡಿತ್ಯ ಉಂಟು. ಮಹಾವಿದ್ವಾಂಸ, ಜನಪ್ರಿಯನಾಗಿದ್ದಾನೆ. ಅನೇಕ ಗ್ರಂಥಗಳನ್ನು ಬರೆದಿದ್ದಾನೆ. ಜೊತೆಯಲ್ಲಿ ಅಧ್ಯಾಸ ಜೋರಾಗಿದೆ, ಅಭಿಮಾನ ಅವಿದ್ಯಾ ಜೋರಾಗಿದೆ. ಅದರಿಂದ ಕುರುಡಾಗ್ಬಿಟ್ಟಿದ್ದ. ಅಜ್ಞಾನ ತಿಮಿರಾಂಧಸ್ಯ, ಇಂಥ ಕುರುಡುತನವುಳ್ಳಂತಹ ಶಿಷ್ಯನಿಗೆ ಜ್ಞಾನಾಂಜನ ಶಲಾಕಯ, ಬ್ರಹ್ಮಜ್ಞಾನವೆಂಬ, ಆತ್ಮಜ್ಞಾನವೆಂಬ, ಪರಮಾರ್ಥ ಜ್ಞಾನವೆಂಬ, ವಿವೇಕವೆಂಬ ಶಲಾಕೆಯಿಂದ ಚಕ್ಷು ಉನ್ಮೀಲಿತಂ ಏನ, ಅಜ್ಞಾನವೆಂಬ ಪರಿಯನ್ನ ತೆಗೆದು ನಾಶ ಮಾಡಿ ಯಾವ ಮಹಾತ್ಮ ಬ್ರಹ್ಮಜ್ಞಾನವೆಂಬ ಅಂಜನವನ್ನ ಹಾಕಿ ಅವನನ್ನ ಉದ್ಧಾರ ಮಾಡುತ್ತಾನೋ ಅಂಥವನೇ ಗುರು. ಅಂಥ ಗುರುವಿಗೆ ನಾವೇನನ್ನು ಕೊಡಿಬಲ್ಲವು? ಏನೂ ಬೇಕಾಗಿಲ್ಲ. ಆ ಗುರುವನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ದುಡ್ಡು ಬೇಡ, ಕಾಸು ಬೇಡ, ಪಂಚೆ ಬೇಡ, ಹಣ್ಣು ಬೇಡ. ಆ ಗುರುವಿನಲ್ಲಿ ನಿಶ್ಚಲವಾದ ನಿಷ್ಕಲ್ಮಶವಾದ ಭಕ್ತಿ ಒಂದಿದ್ದು ಬಿಟ್ರೆ ಉದ್ಧಾರವಾಗ್ಬಿಡ್ತಾನೆ. ಗುರುಕ್ತ ಶಂಕರಾಚಾರ್ಯರನ್ನ ಶಿಷ್ಯರಾದ ಸುರೇಶ್ವರಾಚಾರ್ಯರು ಗುರು ಎನ್ನುವ ಶಬ್ದದಿಂದ ಕರೀತಾ ಇದ್ದಾರೆ. ಸತ್ಯವಾದ ಮಾತು, ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷಾ ಗ್ರಂಥದಲ್ಲಿ ಅಜ್ಞಾನವನ್ನ ತೊಲಗಿಸಿ ಜ್ಞಾನ ದೀಪವನ್ನು ಹಚ್ಚಿದ್ದಾರಲ್ವೇ, ಅಂತ ಗುರುಗಳು ವೇದ ವೇದಾಂತ ಸಂದೇಶಗಳನ್ನೆಲ್ಲ ಹೇಳ್ಬಿಟ್ಟಿದ್ರು. ಆ ವಿಷಯದಲ್ಲಿ ಅವರು ಉಳಿಸಿರುವಂತಹ ವಿಚಾರ ಯಾವುದೂ ಇಲ್ಲ. ಸರಿ, ಸೂರ್ಯನ ಮುಂದೆ ಮಿಂಚಿನ ಹುಳದಂತೆ ನಾನೊಬ್ಬ ಸಾಮಾನ್ಯ ಮನುಷ್ಯ, ಏನ್ ಹೇಳಬಲ್ಲಿ ಏನ್ಬಿಟ್ರು. ಈ ಶ್ಲೋಕಕ್ಕೆ ನನ್ನ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಬರೆದಿರುವಂತಹ ಕ್ಲೇಶಾಪಹಾರಿಣಿ ವ್ಯಾಖ್ಯಾನದಿಂದ ಕೆಲವು ಪಂಕ್ತಿಗಳು ಬರ್ತೇನೆ. ಸ್ಫುಟಂ ವಕ್ಷ್ಯತೆ ಇತ್ಯುಕ್ತತ್ವಾತ್ ಸ್ವಗುರುನಾಥೋ ಅಯಂ ವೇದಾಂತಾರ್ಥಃ ನ ಸ್ಫುಟ ಮುಕ್ತಃ ದುರುಕ್ತೋ ವಾ ಸ್ಯಾತ್ ಇತಿ ಶಂಕಾ ಸಮುನ್ಮಿಷೇತೆ. ಗುರು ಹೇಗೆ ಬರೀತಾನೆ? ಹಿಂದಿನ 4 ಶ್ಲೋಕದಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರು ಯತ್ ಸಿದ್ಧಾವಿದಮ ಸಿದ್ಧಿ ಯದ ಸಿದ್ಧೌ ನ ಕಿಂಚನ ಪ್ರತ್ಯಕ್ ಧರ್ಮೈಕ ನಿಷ್ಠಸ್ಯ ಯಾಥಾಪ್ಯಂ ವಕ್ಷ್ಯತೆ ಸ್ಫುಟಂ. ನಾನು ಇಂಥ ಪ್ರತ್ಯಗಾತ್ಮನ ಸ್ವರೂಪದ ಜ್ಞಾನವನ್ನ ಕುರಿತು ಸುಸ್ಪಷ್ಟವಾಗಿ ವಿವರಿಸಿ ಹೇಳುತ್ತೇನೆ ಎಂದ್ರು. ಓಹೋ, ಹಾಗಾದ್ರೆ ನಿಮ್ಮ ಗುರುಗಳಾಗಿರುವಂತಹ ಶಂಕರಾಚಾರ್ಯರು ಸುಸ್ಪಷ್ಟವಾಗಿ ಹೇಳಿಲ್ಲ ಅಂತ ಅರ್ಥವೋ? ಗುರುಗಳು ಸ್ಪಷ್ಟವಾಗಿ ಹೇಳಿಲ್ಲ ಅಥವಾ ಹೇಳಿದ್ದಾರೆ ತಪ್ಪು ತಪ್ಪಾಗಿ ಹೇಳಿದ್ದಾರೆ ಗುರುಗಳು, ಅದನ್ನ ನಾನು ತಿದ್ದಿ ಸ್ಫುಟವಾಗಿ ಹೇಳುತ್ತೇನೆ ಅಂತ ಅರ್ಥವೋ ಅಂತ ಯಾರಾದರೂ ತಿಳ್ಕೊಳ್ಬಹುದು. ಹಾಗರ್ಥವಲ್ಲ. ತಥಾಚ, ಹಾಗಾಗಿ ಬಿಟ್ಟರೆ ಸ್ವಸಂಪ್ರದಾಯಸ್ಯ ಚೋದಿತ ಪ್ರಮಾಣ ಪೂರ್ವಕತ್ವಂ ಯತ್ ಪ್ರತಿ ಜ್ಞಾತಂ ತದ್ಬಾಧಿತಂ ಭವೇತ್. ನೋಡಿ, ಗುರು ದಡ್ಡ,
ಸಂಪೂರ್ಣವಾಗಿ ವೇದಾಂತ ಅರ್ಥವನ್ನು ಹೇಳಿಲ್ಲ ಅಥವಾ ಹೇಳಿದ್ದಾನೆ ಅದರಲ್ಲಿ ಕೆಲವು ತಪ್ಪುಗಳಿವೆ ಅಂತ ಆಗ್ಬಿಟ್ರೆ ಗುರುವೇ ದಡ್ಡ ಅಂತಾಯ್ತು. ನಾ ಗುರುವಿನ ಶಿಷ್ಯನಾದ ನನ್ನ ಶತದಡ್ಡ. ಗುರುವಿನ ವಿಷಯದಲ್ಲಿ ಶಿಷ್ಯನಿಗೆ ಪೂರ್ಣವಾಗಿರುವಂತಹ ವಿಶ್ವಾಸವಿಲ್ಲ ಅಂದ್ರೆ ಅಂತಹ ಶಿಷ್ಯನ ಮಾತನ್ನು ಕೇಳಬಾರ್ದು. ಅನೇಕ ಜನ ಶಿಷ್ಯರು ಹೇಳ್ತಾರೆ, ಈ ವಿಷಯ ನನ್ನ ಗುರುಗಳಿಗೆ ಗೊತ್ತಿರಲಿಲ್ಲ, ನಾನು ಹೇಳ್ತೇನೆ ಈ ವಿಷಯವನ್ನ ನನ್ನ ಗುರುಗಳು ಎಲ್ಲೂ ಬರ್ದಿಲ್ಲ, ನಾನು ಹೇಳ್ತೇನೆ ಅಂದ್ರೆ ಅಂತಹ ಶಿಷ್ಯನಿಗೆ ನಮಸ್ಕಾರವನ್ನು ಹಾಕಿಬಿಟ್ಟು ದೂರ ಹಾಕೊಳ್ಬೇಕು. ಗುರುವಿನ ಮುಂದೆ ಶಿಷ್ಯನಾಟ ನಡೆಯಲಾರದು. ಸೂರ್ಯನು ಕೂಡ ಈ ಪದಾರ್ಥವನ್ನು ಬೆಳಗಲಾರ, ನಾನು ಬೆಳಗ್ತೇನೆ ಅಂತ ಒಂದು ದೀಪ ಹೇಳಿದ್ರೆ ಏನ್ ಅರ್ಥವಿದೆ? ಆದ್ದರಿಂದ ಗುರುವಿನ ಬಗ್ಗೆ ಅಪ್ರಾಮಾಣ್ಯ ಶಂಕಾ ಮಾಡಿಕೊಳ್ಳಬಾರದು. ಗುರುಗಳು ಎಲ್ಲವನ್ನು ಹೇಳಿದ್ದಾರೆ ಅಂತ ಅರ್ಥ. ಅತ ಉಕ್ತ ಶಂಕಾ ನಿರಸನ ಪೂರ್ವಕಂ ಉತ್ತರ ಶ್ಲೋಕೇನ ಪ್ರಾಮಾಣ್ಯೋಪವರ್ಣನಂ ಕ್ರಿಯತೆ. ಆದ್ದರಿಂದ ನಮ್ಮ ಗುರುಗಳ ಬಗ್ಗೆ ನನಗೆ ಅಪಾರವಾದ ಭಕ್ತಿ ಉಂಟು. ಈ ಸುರೇಶ್ವರಾಚಾರ್ಯರ ಮಾತನ್ನ ನಾ ಯಾವಾಗಲೂ ಹೇಳ್ತೇನೆ. ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರು, ಜ್ಞಾನಿ ವರೇಣ್ಯರು, ತಪಸ್ವಿಗಳು, ಅನುಭವ ವೃದ್ಧರು, ಶಾಸ್ತ್ರಜ್ಞಾನ ಸಂಪನ್ನರು, ಯತಿ ಪುಂಗವರು ಆಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ವಿಷಯದಲ್ಲಿ ಅಪಾರವಾದ ಭಕ್ತಿ. ಸಾವಿರ ಜನ ಸಾವಿರ ತರಹ ಹೇಳ್ಬೋದು, ಐ ಡೋಂಟ್ ಕೇರ್, ಆ ಅಚಲವಾದ ಭಕ್ತಿ. ಅದೇ ಇವತ್ತು ನನ್ನ ಇಷ್ಟಮಟ್ಟಿ ತಂದೆ. ಇವತ್ತು ಆ ಸುಬ್ರಾಜ ಶರ್ಮನೇನಾದ್ರೂ ಕೊಂಚ ಮೇಲ್ಗಡೆ ಇದ್ದಾನೆ ಅಂದ್ರೆ ಎಲ್ಲವೂ ಗುರುಭಕ್ತಿಯ ಫಲ. ಗುರುಭಕ್ತಿಗೆ ಅದ್ಭುತವಾದಂತಹ ಶಕ್ತಿ ಇದೆ. ನಾ ತಿಳ್ಕೊಬೇಕಿದ್ದೇನೆ, ದೇವ ಭಕ್ತಿಗಿಂತಲೂ ಗುರುಭಕ್ತಿಗೆ ಅದ್ಭುತವಾದ ಶಕ್ತಿ ಇದೆ. ದೇವ ಭಕ್ತಿಯಿಂದ ಅಭ್ಯುದಯ ಫಲಗಳಾಗಬಹುದು, ಗುರುಭಕ್ತಿಯಿಂದ ಈ ಭಯಂಕರವಾದ ಸಂಸಾರ ಸಾಗರವನ್ನೇ ದಾಟಿ ಜೀವನ್ಮುಕ್ತನಾಗಬಹುದು. ಆದ್ದರಿಂದ ಸುರೇಶ್ವರಾಚಾರ್ಯ ಹೇಳ್ತಾ ಇದ್ದಾರೆ, ನನ್ನ ಗುರುಗಳ ವಿಷಯದಲ್ಲಿ ನನಗಾಗಲಿ ನಿಮಗಾಗಲಿ ಶಂಕಾ ಬರುವುದು ಬೇಡ. ಏನಂತ, ಗುರುಗಳು ಎಷ್ಟೋ ವಿಷಯ ಗೊತ್ತಿರಲಿಲ್ಲ, ಅದನ್ನ ಅವ್ರು ಬರ್ದಿಲ್ಲ, ಆ ಹೊಸ ವಿಷಯಗಳನ್ನ ನಾನು ಹೇಳುತ್ತೇನೆ ಅಂತ ಹೇಳ್ತಾ ಇಲ್ಲ. ಅಥವಾ ಗುರುಗಳವರು ತಪ್ಪು ತಪ್ಪು ಹೇಳ್ಬಿಟ್ಟಿದ್ದಾರೆ, ಅದನ್ನು ತಿದ್ದುತ್ತೇನೆ ನಾನು ಅಂತ ಹೇಳ್ತಾ ಇಲ್ಲ. ಮತ್ತೇನು, ಗುರುಗಳವರ ಮಾತಿನಲ್ಲಿ ಸಂಪೂರ್ಣವಾದ ಪ್ರಾಮಾಣ್ಯ ಉಂಟು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಂತಹ ಗುರುಗಳು 14 ಲೋಕಗಳಲ್ಲೂ ಇಲ್ಲ. ನಾನು ಪುಸ್ತಕ ಬರೆದಿದ್ದೇನೆ, ಆ ಪುಸ್ತಕದಲ್ಲಿ ಶಂಕರಾಚಾರ್ಯರ ಬಗ್ಗೆ ಬೇರೆ ಬೇರೆ ಮಹಾತ್ಮರು ಎಷ್ಟು ಸ್ತೋತ್ರ ಮಾಡಿದ್ದಾರೆ ಎನ್ನುವುದನ್ನ ಸಂಗ್ರಹ ಮಾಡಿದ್ದೇನೆ. ಇದೇ ಏನ್ ಕನ್ಸುತ್ತೆ, ಶಂಕರಂ ಲೋಕ ಶಂಕ. ಏನ್ ಸ್ವಾಮಿ, ಬಾಬಾ ಬಾಬಾ, ಒಂದೇ ಶಂಕರ ಸದ್ಗುರು ಅನ್ನೋ ಪುಸ್ತಕ ಕರೆಕ್ಟ್ ಬಾ. ನನಗೆ ಒಂದ್ ಕಡೆ ಶಂಕರ, ಒಂದ್ ಕಡೆ ಸಚ್ಚಿದಾನಂದ, ಎರಡು ಕಣ್ಣುಗಳು. ಶಂಕರರಿಗಿಂತಲೂ ನನಗೆ ಪರ್ಸನಲ್ ಆಗಿ ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂದ್ಬಿಟ್ರೆ ಒಂದ್ ಗುಲಿಗಂಜಿ ತೂಕ ಜಾಸ್ತಿ ಭಕ್ತಿ. ಯಾಕೆ ಅಂದ್ರೆ ನಾನು ಶಂಕರಾಚಾರ್ಯರನ್ನ ನೋಡಿರಲಿಲ್ಲ, ನಮ್ಮ ಸ್ವಾಮಿಗಳನ್ನ ನೋಡಿದ್ದೆ. ನಮ್ಮ ಸ್ವಾಮಿಗಳನ್ನ ನೋಡಿದ್ದೆ, ಮುಟ್ಟಿದ್ದೆ, ಊಟ ಹಾಕಿದ್ದೇನೆ, ಬಿಚ್ಚಿ ಹಾಕಿದ್ದೇನೆ, ಮೈ ತೊಳೆಸಿದ್ದೇನೆ, ನಾನ ಮಾಡ್ಸಿದ್ದೇನೆ, ಮಗು ತರ ನೋಡ್ಕೊತಾ ಇದ್ದ. ಆದ್ರಿಂದ ನನಗೆ ಶಂಕರಾಚಾರ್ಯರಿಗಿಂತಲೂ ಕೂಡ ಒಂದ್ ಗುಲಿಗಂಜಿ ತೂಕ ಜಾಸ್ತಿ ಭಕ್ತಿ ನಮ್ಮ ಗುರುಗಳ ಮೇಲೆ. ಆದ್ರಿಂದ ಯಾವತ್ತೂ ಗುರುವಿನಿಂದ ಕೇಳಬಲ್ಲ. ಹೇಳ್ತಾ ಇದ್ದಾರೆ ಸ್ವಾಮಿಗಳವರು, ಗುರುವಿನ ಮಾತಿನಲ್ಲಿ ಪ್ರಾಮಾಣ್ಯ ಉಪವರ್ಣನಂ. ಅಯ್ಯಯ್ಯೋ, ಶಂಕರಾಚಾರ್ಯರ ಮಾತು ಅನ್ಬಿಟ್ರೆ ಹರಿಹರ ಬ್ರಹ್ಮರ ಮಾತಿನಂತೆ ಅಷ್ಟು ಪ್ರಾಮಾಣ್ಯ ಉಳ್ಳದ್ದಾಗಿದೆ ಅಂತ ಅರ್ಥ. ತತ್ ಪ್ರಾಮಾಣ್ಯೋಪವರ್ಣನಂತೂ ನ ಕೇವಲಂ ಶಂಕಾವಾದಿ ಸಮಾಧಾನಾರ್ಥಂ ಕಿಂತು ವಿವಕ್ಷ್ಯತೆ ಪ್ರಕರಣಾರ್ಥೆ ಶಿಷ್ಯಾಣಾಂ ಋಷಿ ಉತ್ಪಾದನೆಯ ಸಾಧಾರಣ ಗ್ರಂಥಾಧ್ಯಯನೆ
ಪ್ರವೃತ್ತಿ ಜನನಾರ್ಥಮಪಿ ಇತಿ ವಿವಕ್ಷಿತ ಇತ್ಯಾಹ. ಈ ಶ್ಲೋಕಕ್ಕೆ ಸುರೇಶ್ವರಾಚಾರ್ಯರವರು ಒಂದು ಪೀಠಿಕಾ ಬರೆದಿದ್ದಾರೆ. ನಿಧಾನವಾಗಿ ನೋಡ್ಬೇಕು, ಬ್ರಹ್ಮಾನಂದ ಮನುಷ್ಯರಾಗಿ ಹುಟ್ಟಿ ತತ್ವ ಜಿಜ್ಞಾಸುಗಳಾಗಿ ಪ್ರಯತ್ನ ಮಾಡುತ್ತಿರುವಂತಹ ನಮಗೆ ಇದಕ್ಕಿಂತ ಹೆಚ್ಚಿನ ಆನಂದ ಉಂಟೆ? ಇದಕ್ಕಿಂತ ನಿಜವಾದ ಸಂತೃಪ್ತಿ ಜನಕವಾಗಿರುವ ಊಟ ಉಂಟೆ? ಖಂಡಿತ ಇಲ್ಲ. ಇದು ಚಿನ್ನ ಬೆಳ್ಳಿ ವಜ್ರ ಕಿರೀಟ ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂತಹ ಅಲಂಕಾರ ಯಾವುದು? ನೈಷ್ಕರ್ಮ್ಯ ಸಿದ್ಧಿಯ ಉಪದೇಶಾಮೃತ ಶ್ರವಣ. ವಿವಕ್ಷಿತ ಪ್ರಕರಣಾರ್ಥ ಪ್ರರೋಚನಾಯ ಅನುಕ್ತ ದುರುಕ್ತ ಅಪ್ರಾಮಾಣ್ಯ ಕಾರಣ ಶಂಕಾವ್ಯುದಾಸೀನ ಸ್ವಗುರೋ ಪ್ರಾಮಾಣ್ಯೋಪವರ್ಣನ ಗುರುಕ್ತೋ ವೇದರಾದ್ಧಾಂತ ತತ್ರ ನೋ ವಚ್ಚಶಕ್ತಿತಃ ಸಹಸ್ರ ಕಿರಣ ವ್ಯಾಪ್ತೆ ಖದ್ಯೋತ ಕಿಂ ಪ್ರಕಾಶಯೇತಿ. ಈ ಶ್ಲೋಕಕ್ಕೆ ಭಗವತ್ಪಾದ ಸುರೇಶ್ವರಾಚಾರ್ಯರು ಒಂದು ಸುಂದರವಾದ ಅವತರಣಿಕಾ ವಾಕ್ಯವನ್ನು ಬರೀತಾ ಇದ್ದಾರೆ. ಶಂಕರಾಚಾರ್ಯರಿಗಾದರೆ ಅವತರಣಿಕಾ ಭಾಷ್ಯ, ಸುರೇಶ್ವರಾಚಾರ್ಯರಿಗಾದರೆ ಅವತರಣಿಕಾ ವಾಕ್ಯ. ವಿವಕ್ಷಿತ ಪ್ರಕರಣಾರ್ಥ ಪ್ರರೋಚನಾಯ, ಈ ಪ್ರಕರಣದಲ್ಲಿ ಮುಂದೆ ವಿವಕ್ಷಿತ ವಕ್ತುಂ ಇಷ್ಟ ವಿವಕ್ಷಿತ ಅರ್ಥ ನೈಷ್ಕರ್ಮ್ಯ ಸಿದ್ಧಿ ಪ್ರಕರಣದಲ್ಲಿ ಏನನ್ನ ಹೇಳ್ಬೇಕು ಅಂತ ಹೊರಟಿದ್ದಾರೆಯೋ ಆ ವಿಷಯದಲ್ಲಿ ಪ್ರರೋಚನಾಯ ಜಿಜ್ಞಾಸು ಜನಗಳಿಗೆ ರುಚಿ ಉಂಟು ಮಾಡುವುದಕ್ಕಾಗಿ ನಾನು ಮುಂದೆ ಇಂಥ ವಿಚಾರ ಹೇಳ್ತೇನೆ ಅಂದ್ರೆ ಹೌದಾ ನಾವು ಕೇಳ್ಬೇಕಪ್ಪ ಅನ್ಸುತ್ತೆ. ಅದಕ್ಕೆ ಹೆಸರು ಪ್ರಿಯಾಂಬಲ್ ಅಂತ ಹೇಳ್ತಾರೆ, ಇಂಟ್ರೊಡಕ್ಷನ್. ಮುಂದೆ ತಾವು ಈ ಗ್ರಂಥದಲ್ಲಿ ಏನ್ ವಿಚಾರ ಹೇಳ್ಬೇಕು ಅಂತ ಹೊರಟಿದ್ದಾರೋ ಆ ವಿಷಯದಲ್ಲಿ ಸಾಧಕರಿಗೆ ಓದುಗರಿಗೆ ಆಸಕ್ತಿ ಉಂಟು ಮಾಡುವುದಕ್ಕಾಗಿ ಅನುಕ್ತ ದುರುಕ್ತ ಅಪ್ರಾಮಾಣ್ಯ ಕಾರಣ ಶಂಕಾವ್ಯುದಾಸೇನ ಶ್ರೀರಾಮಚಂದ್ರ. ನನ್ನ ಗುರುಗಳಾದ ಶಂಕರರು ಅನುಕ್ತ ಹೇಳದೇ ಇರುವಂತಹ ವಿಚಾರ, ದುರುಕ್ತ ತಪ್ಪಾಗಿ ಹೇಳಿರುವಂತಹ ವಿಚಾರ, ಅಪ್ರಾಮಾಣ್ಯ ಶಂಕರರ ಮಾತುಗಳಿಗೆ ಪ್ರಾಮಾಣ್ಯವಿಲ್ಲ ಅಂತ ಯಾರೂ ಶಂಕಾ ಪಡಬಾರದು. ಶಂಕರರ ಮಾತುಗಳಲ್ಲಿ ಒಂದಾದರೂ ಕೂಡ ಅಪ್ರಾಮಾಣ್ಯ ಕಾರಣಗಳಿಲ್ಲ. ಏನ್ ಹೇಳ್ತಾ ಇದ್ದಾರೆ? ಇಡೀ ಪ್ರಸ್ಥಾನತ್ರಿ ಶಂಕರ ಭಾಷ್ಯ ಗ್ರಂಥಗಳಲ್ಲಿ ಒಂದು ಹುಳುಕು ಇಲ್ಲ, ಒಂದು ಅಪಶಬ್ದವಿಲ್ಲ, ಒಂದು ವಿಚಾರ ಅಪರಿಪೂರ್ಣ ಅಂತಿಲ್ಲ, ಎಲ್ಲವನ್ನು ಹೇಳಿದ್ದಾರಾದ್ದರಿಂದ ಶಂಕರ ಉಪದೇಶಗಳ ಬಗ್ಗೆ ಅಪ್ರಾಮಾಣ್ಯ ಬೇಡ. ಶಂಕರಾಚಾರ್ಯರ ಮಾತನ್ನ ಪ್ರಮಾಣವನ್ನಾಗಿ ಸ್ವೀಕರಿಸುವುದು ಬೇಡ ಅಂತ ತಿಳಿಸುವುದಕ್ಕಾಗಿ ಸ್ವಗುರೋಹೋ ಸ್ವ ತನ್ನ ಗುರೋಹೋ ಗುರುವಾದ ಶಂಕರಾಚಾರ್ಯರ ಮಾತಿಗೆ ಪ್ರಾಮಾಣ್ಯೋಪವರ್ಣನ ಪ್ರಾಮಾಣ್ಯವನ್ನ ವರ್ಣನೆ ಮಾಡುತ್ತಿದ್ದಾರೆ. ನನ್ನ ಗುರುವಿನ ಬಗ್ಗೆ ನನಗೆ ಅಪಾರವಾದ ಭಕ್ತಿ ಇದೆ. ನನ್ನ ಗುರುವು ಸಾಮಾನ್ಯವಾದಂತಹ ಗುರುವಲ್ಲ, ಸಾಕ್ಷಾತ್ ಪರಮೇಶ್ವರನ ಸ್ವರೂಪಿ. ನನ್ನ ಗುರು ದಕ್ಷಿಣಾಮೂರ್ತಿ ಸ್ವರೂಪಿ. ನನ್ನ ಗುರು ಬ್ರಹ್ಮನಿಷ್ಠ. ನನ್ನ ಗುರು ಸರ್ವಜ್ಞ ಸದೃಶ. ನನ್ನ ಗುರು ಬ್ರಹ್ಮಜ್ಞಾನಿ ವರೇಣ್ಯ. ಈ ವಿಷಯದಲ್ಲಿ ಎರಡನೇ ಮಾತಿಲ್ಲ ಎನ್ನುವ ತಮ್ಮ ಗುರುಭಕ್ತಿಯನ್ನ ತೋರಿಸುವ ಮುಖಾಂತರ ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಮಾತುಗಳಿಗೆ ಪ್ರಾಮಾಣ್ಯವನ್ನು ತೋರಿಸ್ತಾ ಇದ್ದ. ಏನೋ ಗಾಳಿ ಬಿಸ್ತಾ ಮಾತಾಡಿಲ್ಲ ಅವರು. ನಾವು ರೀಸೆಂಟ್ ಆಗಿ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಮಂಗಳ ಮಾಡಿದ್ದೇವೆ. ಒಂದು ವರ್ಷ ಎರಡು ವರ್ಷ ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನ ಚಿಂತನೆ ಮಾಡಿದ್ದೆ. ಅದೇ ಮಾಡಿದ್ದೇವೆ ನಾವು ಬ್ರಹ್ಮಸೂತ್ರ ಶಂಕರ ಭಾಷ್ಯ ಸಾರ ಪ್ರವಚನ. ಆಡಕ್ ಹೋಗ್ಬಿಟ್ರೆ ಎಂತೆಂಥ ರತ್ನಗಳನ್ನು ಕೊಟ್ಟಿದ್ದಾರೆ. ಶಂಕರ ಬ್ರಹ್ಮಸೂತ್ರ ಭಾಷ್ಯವು ರತ್ನ ಸಾಗರ, ಜ್ಞಾನ ಸಾಗರ,
ಮೋಕ್ಷ ಸಾಗರ ಅಮೂಲ್ಯವಾದಂತ ಆತ್ಮಜ್ಞಾನ ವಿಚಾರ ತುಂಬಿದ್ದಾರೆ. ಆದ್ದರಿಂದ ಆ ವಿಷಯದಲ್ಲಿ ನನಗೆ ಸಂಪೂರ್ಣವಾಗಿ ಪ್ರಾಮಾಣ್ಯ ಉಂಟು ಎನ್ನುವುದನ್ನು ಹೇಳುವುದಕ್ಕಾಗಿ ಈ ಮಾತು ಹೇಳ್ತಾ ಇದ್ದಾರೆ. ಗುರುಕ್ತೋ ವೇದಾರಾಧ್ಯಾಂತ ತತ್ರನೋ ವಚ್ಚ ಶಕ್ತಿತ ಸಹಸ್ರ ಕಿರಣ ವ್ಯಾಪ್ತಿ ಖದ್ಯೋತ ಕಿಂ ಪ್ರಕಾಶಯಂತೆ. ಗುರುಣಾ ಉಕ್ತ ಏವ ನತು ಅನುಕ್ತ, ಗುರುವಿನಿಂದ ಎಲ್ಲ ವಿಷಯವೂ ಹೇಳಲ್ಪಟ್ಟಿದೆ. ನತು ಅನುಕ್ತ, ಗುರುಗಳಿಂದ ಹೇಳಲ್ಪಡದೇ ಇರುವಂತಹ ವಿಚಾರ ಯಾವುದು ಇಲ್ಲ. ವೇದಾರಾಧ್ಯಾಂತ ವೇದ ಸಿದ್ಧಾಂತ ಏವ ಉಕ್ತ ನತು ಸ್ವಕಪೋಲ ಕಲ್ಪಿತ. ವೇದಾಂತ ಸಂದೇಶಗಳನ್ನೇ ಹೇಳಿದ್ದಾರೆ. ಈಶಾಕೇನ ಕಠ ಮುಂಡಕ ಪ್ರಶ್ನ ಮಾಂಡೋಕ್ಯ ಐತರೇಯ ತೈತರೇಯ ಚಾಂದೋಗ್ಯ ಬೃಹದಾರಣ್ಯಕ ಪೇತಾಶ್ವತರ ಕೌಶೀತಕಿ ಮುಂತಾಗಿರುವ ಉಪನಿಷತ್ತುಗಳಲ್ಲಿ ಹೇಳಿರುವ ವೇದಾಂತ ಸಿದ್ಧಾಂತವನ್ನೇ ಹೇಳಿದ್ದಾರೆಯೇ ಹೊರತುವೆ ನದು ಸ್ವಕಪೋಲ ಕಲ್ಪಿತ. ತಮ್ಮ ಬುದ್ಧಿಗೆ ತೋಚಿದ ಕಪೋಲ ಅಂತಂದ್ರೆ ಅವರವರ ದವಡೆ, ಅವರವರವರ ಮನಸ್ಸು, ತಮಗೆ ತೋಚಿದಂತ ಹೇಳ್ತಾ ಇಲ್ಲ. ಇಲ್ಲದ ಪುರಾಣ ವಾಕ್ಯ ತಗೊಂಡು ಯಾವ್ಯಾವುದೋ ಮನಸ್ಸಿಗೆ ಅರ್ಥವಾಗದೆ ಇರುವಂತ ಕಾಲ್ಪನಿಕ ವಿಚಾರವನ್ನು ಹೇಳಿಲ್ಲ. ಸತ್ಯ ಮೇಲೆ ಉಂಟಾಗುವಂತ ಮೋಕ್ಷ ವಿಚಾರವನ್ನು ಹೇಳಿಲ್ಲ. ವೇದಾಂತಗಳಲ್ಲಿ ತಿಳಿಸಿರುವಂತ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ತಮೇವ ವಿದಿತ್ವ ಅತಿಮೃತ್ಯಮೇತಿ ತಮೇವ ವಿದಿತ್ವ ಅಮೃತತ್ವಮೇತಿ ಬ್ರಹ್ಮವೇದ ಬ್ರಹ್ಮೈವ ಭವತಿ ಬ್ರಹ್ಮವಿದಾಪ್ನೋತಿ ಪರಂ ಸವಾಯೇಷ ಮಹಾನಜಾತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ ಅಭಯಂ ವೈ ಬ್ರಹ್ಮ ಅಭಯಂ ಹಿ ವೈ ಬ್ರಹ್ಮ ಭವತಿ ಏವಂಬಿ. ಹೀಗೆ ವೇದಾಂತಗಳಲ್ಲಿ ಉಪನಿಷತ್ತುಗಳಲ್ಲಿ ಸುಸ್ಪಷ್ಟವಾಗಿ ಹೇಳಿರುವ ವಿಚಾರವನ್ನೇ ನನ್ನ ಗುರು ಹೇಳಿದ್ದಾರೆಯೇ ಬರ್ತೇವೆ ನದು ಸ್ವಕಪೋಲ ಕಲ್ಪಿತ. ತಮ್ಮ ತಮ್ಮ ಬುದ್ಧಿಯಿಂದ ಮನಸ್ಸಿಗೆ ತೋಚಿದಂತ ವಿಚಾರವನ್ನು ಹೇಳಿದ. ಅತ ನಾತ್ರ ಅಪ್ರಾಮಾಣ್ಯ ಕಾರಣ. ಆದ್ದರಿಂದ ಶಂಕರರ ಮಾತಿನಲ್ಲಿ ಅಪ್ರಾಮಾಣ್ಯಕ್ಕೆ ಅವಕಾಶವೇ ಇಲ್ಲ. ತತ್ತ ಸಿದ್ಧಾಂತೆ ಗುರುಕ್ತೆ ನಾಧಿಕಂ ವಚ್ಮಿ. ನನ್ನ ಗುರುಗಳು ಹೇಳಿದಕ್ಕಿಂತ ಹೆಚ್ಚಾಗಿ ನಾನು ಏನು ಹೇಳ್ತಾ ಇದ್ದೇವೆ. ನಾನು ಹೇಳ್ಕೊತೇನೆ. ನಾನು ಎಷ್ಟೇ ದೃಷ್ಟಾಂತ ಕೊಟ್ಟರೋ, ಎಷ್ಟೇ ಉಪಮಾನಗಳು ಕೊಟ್ಟರೋ, ಎಷ್ಟೇ ಕಥೆ ಹೇಳಿದ್ರು, ಎಷ್ಟೇ ಪುಸ್ತಕ ಬರೆದ್ರು ಕೂಡ ಇದೆಲ್ಲವೂ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಕೌಪೀನ ಚಾಲನ ಅನುಗ್ರಹ ಫಲಂ. ಲಂಗೋಟಿ ಬಕ್ಕೊಂಡಿದ್ದೆ, ಆದ್ರೆ ಅನುಗ್ರಹ ಇಷ್ಟೇ ಬರ್ತವೆ. ನಂದೇನು ಏನು, ಎಲ್ಲವೂ ಗುರುಗಳ ಎಂಜನು. ಗುರುಗಳು ದೊಡ್ಡ ಜ್ಞಾನ ಸಾಗರ. ನಾನು ಆ ಜ್ಞಾನ ಸಾಗರದಲ್ಲಿ ಒಂದು ಬಿಂದುವಿನಲ್ಲಿ ಒಂದು ಹನಿ ಅನ್ನುವುದನ್ನ ಓಪನ್ನ ಹೇಳ್ತಾ ಇರ್ತೀನಿ. ಅದು ಸತ್ಯವಾದ ಮಾತು ಹೌದು. ನಾನು ಗುರುಗಳು ಹೇಳಿರುವಂತಹ ವಿಚಾರದಲ್ಲಿ ಹೊಸದಾಗಿ ಏನನ್ನೂ ಹೇಳಲಾರೆ. ಕುತಃ, ಯಾಕೆ? ಅಶಕ್ತಿತ ಅಸಾಮರ್ಥ್ಯ. ಗುರುವಿನ ಸಾಮರ್ಥ್ಯದ ಮುಂದೆ ನನ್ನ ಸಾಮರ್ಥ್ಯ ಝೀರೋ. ಸೂರ್ಯನ ಮುಂದೆ ಒಂದು ಮಿಣುಕು ಹುಳ, ಒಂದು ಟ್ಯೂಬ್ ಲೈಟ್ ಅಥವಾ ಒಂದು ಎಣ್ಣೆ ದೀಪ ಏನು ಪ್ರಯೋಜನ? ಹಾಗರ್ಥ. ತತ್ವ ದೃಷ್ಟಾಂತ ಖದ್ಯೋತ ರಾತ್ರಿ ಮಾತ್ರೆ ಲಬ್ಧ ಈಶತ್ ಪ್ರಕಾಶ. ಎಷ್ಟು ಜನ ಬರೀತಾರೆ ಗುರುಗಳು ಖದ್ಯೋತ ಎನ್ನುವ ಮಾತಿಗೆ ರಾತ್ರಿಯಲ್ಲಿ ಮಾತ್ರ ಸ್ವಲ್ಪ ಒಂಚೂರು ಬೆಳಕಿನ ಉಳ್ಳಂತ ಸಣ್ಣ ಕ್ರಿಮಿ ಅದು ಸಹಸ್ರ ಕಿರಣೇನ ಭಾನುನ ವ್ಯಾಪ್ತೆ ಸುಪ್ರಕಾಶಿತೆ ವಿಷಯ ಕಿಂ ಅಧಿಕಂ ಪ್ರಕಾಶಯಿತು. ಸೂರ್ಯನಿಂದ, ಸಹಸ್ರ ಕಿರಣನಾಗಿರುವಂತಹ ಸೂರ್ಯನಿಂದ ಬೆಳಗಲ್ಪಟ್ಟಂತಹ ವಸ್ತುವಿನ ಮೇಲೆ ವಿಶೇಷ ಬೆಳಕನ್ನ ಇದು ಚೆಲ್ಲೀತೆ. ಯಾವುದು? ಮಿಣುಕು. ಮಿಣುಕು ಹುಳ ಎಲ್ಲಿ? ಸೂರ್ಯ ಎಲ್ಲಿ? ಇದೇ ಮಾತನ್ನೇ ಕವಿ ಕಲಗುರು ಕವಿ ಕುಲಗುರು
ಕಾಳಿದಾಸ ಹೇಳ್ಬಿಟ್ಟ, ಸ್ವಸೂರ್ಯ ಪ್ರಭವೋ ವಂಶಃ ಕ್ವಚಾಲ್ಪ ವಿಷಯಾಮತಿ ತಿತೀರ್ಷು ದುಸ್ತರಂ ಮೋಹಾತ್ ಉಡುಪೇ ನಾಸ್ತಿ ಸಾಗರಂ ಮಂದ ಕಮೀಶಕ್ತಿ ಗಮಿಷ್ಯಾಮ್ಯುಪಹಾಸ್ಯತ ವಂಶಲಭ್ಯೆ ಫಲೇನೋಭಾತ್ ಉದ್ವಾಹುರಿ ಭವಾಮನಃ. ರಘುವಂಶದ ಪ್ರಾರಂಭದ ಶ್ಲೋಕಗಳು. ಕಾಳಿದಾಸ ಹೇಳ್ತಾನೆ, ನಾನೊಬ್ಬ ಸಾಮಾನ್ಯ ಮನುಷ್ಯ, ಆ ಸೂರ್ಯ ವಂಶದಲ್ಲಿ ಕೊಸೂರ್ಯ ಪ್ರಭವೋ ವಂಶ, ರಘುವಂಶ, ಕಾಕುಸ್ಥ ವಂಶ, ರಾಮನ ವಂಶ, ಅದು ಸೂರ್ಯ ವಂಶ, ಸೂರ್ಯನಲ್ಲಿ ನಾನಲ್ಲಿ ಕೊಸೂರ್ಯ ಪ್ರಭವೋ ವಂಶ ಕ್ವಚಾಲ್ಪ ವಿಷಯಾಮತಿ ಅಲ್ಪ ವಿಷಯವಳ್ಳಂಥ ನನ್ನ ಬುದ್ಧಿಯಲ್ಲಿ. ಆದ್ದರಿಂದ ತಿತೀರ್ಷು ದುಸ್ತರ ಮೋಹಾತ್ ಉಡುಪೇ ನಾಸ್ತಿ ಸಾಗರ, ದೊಡ್ಡ ಹಿಂದೂ ಮಹಾಸಾಗರವನ್ನ ನಾನು ಒಂದು ದೋಣಿಯಿಂದ ದಾಟಲು ಹೊರಟಿರುವಂತಹ ಮನುಷ್ಯನಾಗಿದ್ದೇನೆ ಹಿಂದೆ. ಅದನ್ನು ಇವರು ಹೇಳ್ತಾ ಇದ್ದಾರೆ. ಸೂರ್ಯನು ಇಡೀ ಹಿಮಾಲಯ ಪರ್ವತವನ್ನೇ ಬೆಳೀತಾ ಇದ್ದಾನೆ, ಮಿಂಚುಗಳ ಬೆಳಗುತ್ತೇ ಸಾಧ್ಯವಿಲ್ಲ. ಯಥಾಯಂ ದೃಷ್ಟಾಂತ ತಥಾ ಬಹುವಿ ಪ್ರಕಾರೈ ಗುರುಭಿರೇವ ಉಕ್ತೆ ವೇದಾಂತ ಸಿದ್ಧಾಂತೆ ಕಿಮಪಿ ಅನುತ್ತಂ ವಕ್ತುಂ ನಾಯಂ ಉದ್ಯಮ. ನನ್ನ ಪರಮ ಪೂಜ್ಯ ಸದ್ಗುರು ವರೆಣ್ಯರಾದ ಶ್ರೀ ಶ್ರೀ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಲ್ಲ ವೇದಾಂತ ವಿಚಾರಗಳನ್ನು ಹೇಳಿದ್ದಾರೆ. ಆ ವಿಷಯದಲ್ಲಿ ನಾನು ಹೊಸದಾಗಿ ಏನನ್ನು ಹೇಳಲು ಸಾಧ್ಯವಿಲ್ಲ. ಅವರು ಹೇಳದೆ ಇರುವಂತಹ ವಿಚಾರವೂ ಇಲ್ಲ, ತಪ್ಪಾಗಿ ಹೇಳಿರುವಂತಹ ವಿಚಾರವೂ ಇಲ್ಲ. ನಾಪಿ ಕಿಂಚಿತ್ ದುರುತ್ತಂ ಸಮೀಕರ್ತಂ ಕಿಂತು ಚೆನ್ನಾಗಿ ತದಾಕಲನ ಅಸಮರ್ಥಾನಮರ್ಥಾಯ ತದೇವ ವಿಶದೀಕ್ರಿಯತೆ ಮಯ ಇತಿ ಭಾವ. ಯಾರಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಉಪದೇಶಾಮೃತವನ್ನ ಅರ್ಥ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯವಿಲ್ಲವೋ ಅಂಥ ಮಂದ ಮಧ್ಯಮಾಧಿಕಾರಿಗಳಿಗೋಸ್ಕರವಾಗಿ ನಾನು ವೇದಾಂತ ಸಿದ್ಧಾಂತವನ್ನು ತಿಳಿಸುವುದಕ್ಕಾಗಿ ಈ ಪ್ರಕರಣ ಗ್ರಂಥವನ್ನ ಮೈಶರ್ಮ್ಯ ಸಿದ್ಧಿ ಎನ್ನುವಂತಹ ಪ್ರಕರಣ ಗ್ರಂಥವನ್ನ ಬರೀತಾ ಇದ್ದೇನೆ. ಮುಂದಿನ ಭಾಗದಲ್ಲಿ ನನ್ನ ಗುರುಗಳು ತಿಳಿಸಿರುವ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಪ್ರಸ್ಥಾನತ್ರಯ ಭಾಷ್ಯಗಳಲ್ಲಿ ಅನುಗ್ರಹ ಮಾಡಿರುವ ವಿಶೇಷವಾಗಿ ಬ್ರಹ್ಮಸೂತ್ರ ಶಂಕರ ಭಾಷ್ಯದಲ್ಲಿ ತಿಳಿಸಿರುವಂತಹ ಜ್ಞಾನ ವಿಚಾರವನ್ನೇ ತೆಗೆದುಕೊಂಡು ವಿಸ್ತಾರವಾಗಿ ತಿಳಿಸುತ್ತೇನೆ ಅಂತ ಹೇಳುತ್ತಾ ತಮ್ಮ ಗುರು ಭಕ್ತಿಯನ್ನ ತೋರಿಸಿ ಮೆರೆದಿದ್ದಾರೆ ಭಗವಾನ್ ಸುರೇಶ್ವರಾಚಾರ್ಯರು ಅಂತ ಹೇಳುತ್ತಾ ಇಂದಿನ ನೈಶರ್ಮ್ಯ ಸಿದ್ಧಿ ಪ್ರವಚನಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೀನಿ. ಐದು ಶ್ಲೋಕಗಳನ್ನ ಒಮ್ಮೆ ಹೇಳ್ತೇನೆ, ಎಲ್ಲರೂ ಕೇಳ್ಬಿಡಿ. ಕಾನಿಲಾಜ್ಞಬ್ದರಿತ್ಯಂತಂ ಸಕ್ಪಣೀವೋದ್ಗತಂ ಯತಃ ದ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ವೇದಾಂತೋದರ ಸಂಗೂಢಂ ಸಂಸಾರೋತ್ಸಾರಿ ವಸ್ತುಗಂ ಜ್ಞಾನಂ ವ್ಯಾಕೃತಮಪ್ಯನ್ಯೈಃ ವಕ್ಷೇ ಗುರುವನು ಶಿಕ್ಷಯ ಯತ್ ಸಿದ್ಧಾವಿದಮಸಿದ್ಧಿ ಯದಸಿದ್ಧೌ ನ ಕಿಂಚನ ಪ್ರತ್ಯಗ್ಧರ್ಮೈಕನಿಷ್ಠಸ್ಯ ಯಾಥಾತ್ಮ್ಯಂ ವಕ್ಷ್ಯತೆ ಸ್ಫುಟಂ ಪುರೋಕ್ತೋ ವೇದರಾದ್ಧಾಂತಃ ತತ್ತನೋವತ್ವ್ಯಶಕ್ತಿತಃ ಸಹಸ್ರಕಿರಣ ವ್ಯಾಪ್ತೆ ಕದ್ಯೋತಃ ಕಿಂ ಪ್ರಕಾಶಯೇತಿ ನಕ್ಷಾತಿರಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮ ವಿನ್ನಿಕ ಶಾಶ್ವಸು. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಶ್ರೀ 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 ಸುರೇಶ್ವರಾಚಾರ್ಯ ಸದ್ಗುರು ಪಾದುಕಾಭ್ಯಾಂ ನಮಃ. ಆನಂದವಾಗಿದೆ ಗುರುಗಳ ಅನುಗ್ರಹದಿಂದ. ಗುರುಗಳು ನನಗೆ ನೈಶ್ವರ ಸಿದ್ಧಿ ಪಾಠ ಮಾಡುವಾಗ ಏನೇನು ಹೇಳಿದ್ದಾರೋ ಆ ವಿಷಯವನ್ನ ಜ್ಞಾಪಕ ಬಂದಷ್ಟು ಗುರುಗಳನ್ನು ಸ್ಮರಿಸುತ್ತಾ
ತಮಗೆ ನಿರ್ವಂಚನೆಯಿಂದ ತಿಳಿಸುತ್ತೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.